ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ಓಕೆ ವೀಕ್ಷಕರಿ, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ಮನೆ ಬಗ್ಗೆ ಮಾತಾಡಿದೆ ಅಲ್ಲೋ, ಯಾವ್ಯಾವ ಲಗ್ನದವರಿಗೆ ಮನೆ ಹೇಗೆ ಹೇಗೆ ಬರುತ್ತೆ ಅದ್ರ ಬಗ್ಗೆ ಮಾತಾಡಿದೆ. ಇವತ್ತು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೇನೆ. ವೃಷಭ ಲಗ್ನಕ್ಕೆ ಹೇಳಿದೆ ಮನೆ ಯಾವ ರೀತಿ ಇರುತ್ತೆ ಅಂತ. ವೃಷಭ ಲಗ್ನದವ್ರಿಗೆ ನಾಲ್ಕನೇ ಮನೆ ಬಂದು ಸಿಂಹರಾಶಿ ಬಂದುಬಿಡ್ತದೆ. ಸಿಂಹರಾಶಿ ಅಂದರೆ ನೈಸರ್ಗಿಕ ಜನ್ಮಗುಂಡಲಿ ಐದನೇ ಮನೆ, ನಮ್ಮ ಕೃಷಿ ಅಂತ ಹೇಳ್ಬೋದು. ನಮ್ಮ ಕೃಷಿ ಅಂದರೆ ನಮ್ಮ ಸ್ಟೇಟಸ್ಗೆ ಲೆವೆಲ್, ಸ್ಟೇಟಸ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ, ಅಧಿಕಾರಕ್ಕೆ ಸಂಬಂಧಪಟ್ಟ ಕೆಲಸ ಮಾಡ್ತದೆ, ಸರ್ಕಾರಿ ವಲಯಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ, ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತೆ, ಸ್ನೇಹಿತರಿಗೆ ಸಂಬಂಧಪಟ್ಟಂತೆ, ಹೀಲಿಂಗ್ಗೆ ಸಂಬಂಧಪಟ್ಟಂತೆ, ಮನೋರಂಜನೆಗೆ ಸಂಬಂಧಪಟ್ಟಂತೆ ಐದನೇ ಮನೆ ಕೆಲಸ ಮಾಡ್ತದೆ. ಅದೇ ಒಂದು ಐದನೇ ಮನೆ ಇಲ್ಲಿ ನಾಲ್ಕನೇ ಮನೆಯಾಗಿ ಬಂದಿರ್ತದೆ ಅಲ್ವಾ. ಸೊ ಆಗ ಆ ಮನೆಯಲ್ಲಿ ಅಧಿಕಾರವನ್ನು ನಡೆಸುವವರು ಇರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಒಂದು ಕೆಲವು ಸೀಮಾರೇಖೆಗಳನ್ನು ಇಟ್ಟುಕೊಂಡು ಕೆಲಸ ಮಾಡೋರು, ಶಿಸ್ತಿನ ಸಿಪಾಯಿಗಳು ಆ ಮನೆಯಲ್ಲಿರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಆನಂತರ ಮನರಂಜನೆ, ಪ್ರೀತಿ ಪ್ರೇಮ ಅದು ಇದು ಎಲ್ಲವೂ ಕೂಡ ಆ ಮನೆಯಲ್ಲಿ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಇದರ ಬಗ್ಗೆ ಗಮನ ಕೊಡಬೇಕಾದಂಥ ಅನಿವಾರ್ಯತೆ ಖಂಡಿತ ಇದ್ದೇ ಇರ್ತದೆ ಅವರಿಗೆ. ಅದರ ಜೊತೆಗೆ ಅದು ಅಗ್ನಿ ರಿಲೇಟೆಡ್ ಮನೆ ಆಗಿರ್ತದೆ, ಅಗ್ನಿಗೆ ಸಂಬಂಧಪಟ್ಟಂತೆ. ಒಂದು ಅದರ ಶೇಪ್ ಏನುಂಟು ಅಗ್ನಿಗೆ ಸಂಬಂಧಪಟ್ಟಂತೆ, ಅಂದರೆ ಪಿರಮಿಡ್ ಶೇಪಲ್ಲಿ ಬರ್ಬೋದು ಮನೆ, ಅಥವಾ ಮನೆಯ ಮೇಲ್ಗಡೆ ಡೂಮ್ ಮಾಡ್ಕೊಂಡಿರ್ಬೋದು, ಅಥವಾ ಮನೆಗೆ ಒಳಗಡೆ ಬಿಸಿಲು ಬರ್ಬೋದು, ತುಂಬಾ ಬಿಸಿಲು ಬೀಳುವಂತಿರ್ಬೋದು, ಅಥವಾ ಆ ಮನೆಯಲ್ಲಿ ರೆಡ್ ಕಲರ್, ಪಿಂಕ್ ಕಲರ್, ಪರ್ಪಲ್ ಕಲರ್ ಅಥವಾ ಅಗ್ನಿ ಸಂಬಂಧ ಅಗ್ನಿ ರಿಲೇಟೆಡ್ ಯಾವುದಾದ್ರೂ ಪೇಂಟನ್ನು ಅವರು ಹಾಕ್ಕೊಳ್ಬೋದು, ಅಥವಾ ಅವರ ಮನೆ ಅಕ್ಕಪಕ್ಕ ಅಗ್ನಿಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಕಾರ್ಖಾನೆ ಅಥವಾ ಯಾವುದೇ ಒಂದು ಬಿಲ್ಡಿಂಗ್ ಇರುವಂಥ ಸಾಧ್ಯತೆಗಳೇ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಓಕೆನಾ. ಸೊ ಇದು ವೃಷಭ ಲಗ್ನದವರಿಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಮನೆಯವರಿಗೆ ಕೆಲಸ ಮಾಡಿ ಮನೆ ಕಟ್ಟುವಾಗ ನೋಡ್ಕೊಳ್ಬೋದು. ನೋಡಿ, ಅದು ನಿಮ್ಮ ಹೆಸರಿನಲ್ಲಿರ್ಬೇಕು, ನಿಮ್ಮ ಹೆಸರು. ಈಗ ನೀವು ನಿಮ್ಮ ಯಜಮಾನರು ಬೇರೆಯೇ, ನೀವು ಬೇರೆಯೇ, ನೀವು ಹೋಗಿ ಅಲ್ಲಿ ವಾಸಿಸಿರಂದರೆ ಅದು ಆಗಲ್ಲ. ಬಟ್ ವೃಷಭ ಲಗ್ನದವರಾಗಿ ನೀವು ಮನೆ ಕಟ್ಟಿಸುವುದಾದರೆ ಅಥವಾ ನಿಮ್ಮ ಹೆಸರಿನಲ್ಲಿ ಮನೆ ಇರುವುದಾದರೆ ಅದು ನಾನು ಹೇಳಿದ ಪ್ರಕಾರನೇ ಮನೆ ಅಂತೂ ಇದ್ದೇ ಇರ್ತದೆ. ಸ್ವಲ್ಪ ವೇರಿಯೇಷನ್ ಎಲ್ಲಿಂದ ಬರ್ತದೆ, ಆ ಒಂದು ನಾಲ್ಕನೇ ಮನೆಯನ್ನು ಯಾರು ನೋಡ್ತಾ ಇದ್ದಾರೆ, ಆನಂತರ ನಾಲ್ಕನೇ ಮನೆ ಅಧಿಪತಿ ಎಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಆನಂತರ ಭಾವಬಲ ಎಷ್ಟಿದೆ ಅದರ ಮೇಲಿಂದ ನಿಮ್ಮ ಮನೆ ಹೇಗಿದೆ ಎಂಬುದು ಡಿಸೈಡ್ ಆಗುತ್ತೆ. ಭಾವಬಲದಿಂದ ಅಲ್ವಾ, ಭಾವಬಲ ಇರ್ಬೋದು, ಷಡ್ಬಲ ಇರ್ಬೋದು, ಯಾವುದು ಕೂಡ. ಸೊ ಅದರ ಮೇಲಿಂದ ಆ ಒಂದು ಮನೆ ಯಾವ ರೀತಿ ಇರುತ್ತೆ ಅಂತ ಅದು ನಿಮಗೆ ತೋರಿಸ್ಕೊಡ್ತದೆ. ಓಕೆನಾ. ಸೊ ಗೊತ್ತಾಗ್ಬಿಡ್ತು. ಈಗ ಬಂದ್ಮೇಡ ಮಿಥುನ ಲಗ್ನಕ್ಕೆ ಸಂಬಂಧಪಟ್ಟಂತೆ. ಓಕೆ, ಮಿಥುನ ಲಗ್ನ, ಮಿಥುನ ಲಗ್ನಕ್ಕೆ ಸಂಬಂಧಪಟ್ಟಂತೆ ನಾಲ್ಕನೇ ಮನೆ ಬಂದು ಕನ್ಯಾ ರಾಶಿಯಾಗಿರ್ತದೆ. ನೈಸರ್ಗಿಕ ಜನ್ಮಕುಂಡಲಿಯ ಆರನೇ ಮನೆ ರೋಗ ಋಣ ರಿಪುವಿಗೆ ಸಂಬಂಧಪಟ್ಟದ್ದು, ಸೇವೆಗೆ ಸಂಬಂಧಪಟ್ಟದ್ದು. ನಾವು ಒಬ್ಬರ ಅಂಡರ್ನಲ್ಲಿ ಕೆಲಸ ಮಾಡಬೇಕಾದ್ರೆ ಆರನೇ ಮನೆ ಕೆಲಸ ಮಾಡಬೇಕು. ಆರನೇ ಮನೆ ಅಂದರೆ ಒಬ್ಬರ ಅಂಡರ್ನಲ್ಲಿ ನಾವು ಕೆಲಸ ಮಾಡುವಂಥದ್ದು, ಸೇವೆಯನ್ನು ಕೊಡುವಂಥದ್ದು, ಬೇರೆಯವರಿಗೆ ನಮ್ಮಿಂದ ಸೇವೆಯನ್ನು ಕೊಡುವಂಥದ್ದು ಆರನೇ ಮನೆ. ಅದೇ ಅದಕ್ಕೆ ಅಪೋಸಿಟ್ ಮನೆ ಹನ್ನೆರಡನೇ ಮನೆ ಅಂತ ಏನು ಬರ್ತದೆ, ಅದು ಇಂಡಿಪೆಂಡೆಂಟ್, ಇಂಡಿಪೆಂಡೆಂಟ್ ಆಗಿ ನಾವು ಕೆಲಸ ಮಾಡುವಂಥದ್ದು ಅಥವಾ ಇಂಡಿಪೆಂಡೆಂಟ್ ಆಗಿ ನಾವು ಕೆಲವು ಡಿಸಿಷನನ್ನು ತಗೊಳ್ಳುವಂಥದ್ದು ಏನೇ ಇರಲಿ. ಸೊ ಇಲ್ಲಿ ಈ ಒಂದು ರೋಗ ಋಣ ರಿಪುವಿಗೆ ಸಂಬಂಧಪಟ್ಟಂತಹ ಭಾವನೆ ಇಲ್ಲಿ ಸುಖ ಸ್ಥಾನವಾಗಿ ಬಂದಿರ್ತದೆ. ಹಾಗಾದರೆ ಮಿಥುನ ಲಗ್ನದವರ ಮನೆ ಹೇಗಿರ್ತದೆ? ಮಿಥುನ ಲಗ್ನದವರ ಮನೆ ಹೆಚ್ಚಾಗಿ ಡಿಸ್ಪ್ಯೂಟ್ ಇರ್ತದೆ ಮನೆಯಲ್ಲಿ. ಮನೆ ವಿಚಾರಗಳಲ್ಲಿ ಅವರಿಗೆ ವಿಶೇಷತೆ ಡಿಸ್ಪ್ಯೂಟ್ ಇರ್ತದೆ. ಡಿಸ್ಪ್ಯೂಟ್ ಅಂದರೆ ಆ ಮನೆಯಲ್ಲಿ ಯಾವಾಗ ನೋಡಿದರೂ ಕೂಡ ಹಣಕಾಸಿನ ಸಮಸ್ಯೆ ಎಲ್ಲ ಮನೆಯಲ್ಲಿ ಇರ್ತದೆ, ಈ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ ಹಣಕಾಸಿನ ಸಮಸ್ಯೆ. ಆನಂತರ ಆರೋಗ್ಯದ ಸಮಸ್ಯೆ, ಶತ್ರುಗಳ ಕಾಟ ವಿಶೇಷ ರೀತಿಯಲ್ಲಿ ಇರುವಂಥದ್ದು. ಆನಂತರ ಕೋರ್ಟು ಕಚೇರಿ ಅಂತ ಅಲಿಬೇಕಾದಂಥ ಅನಿವಾರ್ಯತೆ ಕೂಡ ಈ ಮನೆಯವರಿಗೆ ಇರ್ತದೆ. ಯಾರಿಗೆ? ಮಿಥುನ ಲಗ್ನದವರ ಮನೆಯವರಿಗೆ. ತುಂಬ ಸ್ವಲ್ಪ ಅವರು ವಾಸ್ತು ಪ್ರಕಾರ ಎಲ್ಲ ಸ್ವಲ್ಪ ಪ್ರಿಪೇರ್ ಮಾಡಿ ಕಟ್ಟಿದರೆ ಎಲ್ಲೋ ಒಂದು ಕಡೆ ಅದರಲ್ಲಿ ಒಂದು ಒಳ್ಳೆಯ ರಿಸಲ್ಟ್ ಬರುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡ್ತದೆ. ಅದೇ ರೀತಿ ಇವರ ಒಂದು ಮನೆ ಏನುಂಟು ನೋಡಿ. ಸೊ ಯಾವಾಗ ಈ ಮಿಥುನ ಲಗ್ನದವರು ಮನೆ ಕಟ್ತಾರೆ, ಸೊ ಅವರಿಗೆ ಮನೆ ಕಟ್ಟುವಾಗಲೇ ಡಿಸ್ಪ್ಯೂಟ್ ಬರುವಂಥ ಸಾಧ್ಯತೆಗಳು. ಮನೆ ಕಟ್ಟುವಾಗಲೇ ಎಲ್ಲೊಂದು ಕಡೆ ಅಲ್ಲಿ ರೋಡ್ ಸರಿ ಇಲ್ಲ ಅಂತ ಏನೋ ಕೋರ್ಟ್ ಕಚೇರಿ ಬಂದುಬಿಡ್ತು, ಆನಂತರ ಇದು ನಮ್ಮ ಜಾಗವನ್ನು ನೀವು ಇಟ್ಕೊಂಡಿದ್ದೀರಾ ಅಂತ ಕೋರ್ಟ್ ಕಚೇರಿನೂ ಬಂದುಬಿಡ್ತು. ಈ ರೀತಿಯಾಗೆಲ್ಲ ಏನೋ ಒಂದು ಡಿಸ್ಪ್ಯೂಟ್ ಬರ್ತದೆ, ಏನೋ ಒಂದು ಇರಿಟೇಷನ್ ಆಗುತ್ತೆ. ಒಂದು ಒಳ್ಳೆ ರೀತಿಯಲ್ಲಿ ನಿಮಗೆ ಮನೆ ಕಟ್ಟಲಿಕ್ಕೆ ಸಿಗುವಂಥದ್ದು ತೀರಾ ಕಷ್ಟ ಅಂತ ಹೇಳ್ತೇನೆ. ತುಂಬ ಡಿಸ್ಪ್ಯೂಟ್ ಆಗಿ, ತುಂಬ ಇರಿಟೇಟ್ ಆಗಿ ಆನಂತರ ನೀವು ಹೋಗಿ ಮನೆ ಕಟ್ಟುವಂಥ ಸಾಧ್ಯತೆಗಳೇ ತೀರಾ ತೀರಾ ಜಾಸ್ತಿ. ಅದರ ಬಗ್ಗೆ ಗಮನ ಕೊಡಬೇಕು. ನಾನು ಹೇಳೋದಾದರೆ ಮೊನ್ನೆ ವಯಸ್ಸು ಹೇಳಿಕೊಟ್ಟಿದ್ದಾರೆ, ಆ ವಯಸ್ಸು ಬಂದಾಗ ನಿಮಗೆ ಮನೆ ಕಟ್ಟುವಂಥ ಯೋಗ ಅಂತೂ ಕ್ರಿಯೇಟ್ ಆಗುತ್ತೆ. ಸೊ ನೀವು ಎಲ್ಲಿ ಮನೆ ಮಾಡ್ತೀರಾ, ಎಲ್ಲಿ ಜಾಗ ಉಂಟು ನಿಮ್ಮದು, ಆ ಜಾಗವನ್ನು ಮೊದಲು ಯಾರಿಗಾದರೂ ಒಳ್ಳೆಯ ವಾಸ್ತುತಜ್ಞರಿಗೆ ತೋರಿಸಿ ಆ ಜಾಗದಲ್ಲಿದ್ದ ಸಮಸ್ಯೆಗಳನ್ನ ನಿವಾರಣೆ ಮಾಡಿಕೊಂಡು ವಾಸ್ತು ಪ್ರಕಾರನೇ ನೀವು ಒಂದು ನಕ್ಷೆಯನ್ನು ತಯಾರು ಮಾಡಿಕೊಂಡು ಒಳ್ಳೆಯ ಮುಹೂರ್ತವನ್ನು ಇಟ್ಟುಕೊಂಡು ನೀವೇನಾದರೂ
ಮನೆ ಕಟ್ಟಲಿಕ್ಕೆ ಇಳಿದಿದ್ದಾದರೆ ಇದರಲ್ಲಿದ್ದ ಹಲವಾರು ಸಮಸ್ಯೆಗಳು ತನ್ನಿಂದ ತಾನೇ ನಿವಾರಣೆ ಆಗುವಂಥ ಸಾಧ್ಯತೆಗಳೇ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಸೊ ಇದರ ಬಗ್ಗೆ ಗಮನ ಕೊಡಿ, ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಮಿಥುನ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಅಂಥದ್ದೇ ಮನೆ ಸಿಗುತ್ತೆ, ಡಿಸ್ಪ್ಯೂಟ್ ಆಗುವಂಥದ್ದು. ಆ ಮನೆಯಲ್ಲಿನೇ ಏನಿಲ್ಲ ಅಂದರೂ ಕೂಡ ಆ ಮನೆಯಲ್ಲಿ ವಿವಾಹ ವಿಚ್ಛೇದನ ಬರ್ಬೋದು, ಅಥವಾ ನಿಮಗೆ ಜಾಗಕ್ಕೆ ಸಂಬಂಧಪಟ್ಟ ಜಾಗದ ರಿಲೇಟೆಡ್ ಪ್ರಾಬ್ಲಮನ್ನು ನೀವು ಕೋರ್ಟ್ ಕಚೇರಿಗೆ ಅಲೆದಾಡ್ಬೋದು. ಅಂತಹ ಪರಿಸ್ಥಿತಿ ಆ ಮನೆಯಲ್ಲಿ ಅನಿವಾರ್ಯ ರೀತಿಯಲ್ಲಿ ಉಂಟಾಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡ್ತದೆ. ನೋಡ್ಕೊಳ್ಬೇಕು. ಇನ್ನು ಆ ಭಾವಬಲದ ಮೇಲೆ ಅದು ಡಿಪೆಂಡ್ ಆಗುತ್ತೆ, ಅಥವಾ ಆರೂಢಾಧಿಪತಿ ಅಂದರೆ ಆ ರಾಶಿ ಅಧಿಪತಿ ಎಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಅದರ ಮೇಲಿಂದ ಕೂಡ ಡಿಪೆಂಡ್ ಆಗುತ್ತೆ ನಿಮ್ಮ ಮನೆ ಹೇಗಿರ್ತದೆ ಅಂತ. ಆನಂತರ ಆ ಒಂದು ರಾಶಿಯನ್ನು ಯಾರು ನೋಡ್ತಾ ಇದ್ದಾರೆ ಅದು ಕೂಡ ಡಿಪೆಂಡ್ ಆಗುತ್ತೆ ನಿಮ್ಮ ಮನೆ ಹೇಗಿರ್ತದೆ ಅಂತ. ಓಕೆ. ಆನಂತರ ಇವರು ಮನೆ ಕಟ್ಟುವಾಗ ಮಾತ್ರ ಸುಂದರವಾಗಿ ಕಟ್ಟಿರ್ತಾರೆ, ತುಂಬ ಚೆನ್ನಾಗಿ ಕಟ್ಟಿರ್ತಾರೆ. ಅಂದ ಚಂದ ಅಂದರೆ ಅಂದ ಚಂದ ಅಂದರೆ ಒಂಥರ ಲಕ್ಸುರಿ ಥರನೇ ಮನೆ ಕಟ್ಟೋಕ್ಕೆ ತುಂಬ ಪ್ರಯತ್ನ ಮಾಡ್ತಾರೆ ಇವರು. ಆ ರೀತಿ ಇರ್ತದೆ ಕೂಡ ಮನೆಯಲ್ಲಿ ಯಾವಾಗಲೂ ಕೂಡ ಚೇಂಜಸ್ಸನ್ನು ಮಾಡ್ಕೊಳ್ತಾನೆ ಇರ್ತಾನೆ. ಎಲ್ಲಿದ್ದರೂ ಕೂಡ ಇದು ಮಾಡಿದ್ದು ತಪ್ಪು ಅಲ್ವಾ, ಮನೆಯಲ್ಲಿ ತಪ್ಪು ಹುಡುಕೋರು ಜಾಸ್ತಿ ಇರ್ತಾರೆ ಈ ಮನೆಯಲ್ಲೆಲ್ಲ. ಆದರೆ ಯಜಮಾನನೇ ತಪ್ಪು ಹುಡುಕೋದ್ರಲ್ಲಿ ನಿಸ್ಸೀಮನಾಗಿರ್ತಾರೆ ಅವರು. ವಿಶೇಷ ರೀತಿಯಲ್ಲಿ ಇದು ಮಾಡಿದ್ದು ತಪ್ಪು, ನೀನು ಅದು ಅಲ್ಲಿಡಬಾರ್ದು, ಇದು ಮಾಡಿದ್ದು ತಪ್ಪು, ಇದು ಇಲ್ಲಿಡಬಾರ್ದು, ಹಾಗೆ ಮಾಡ್ಬೋದು, ಹೀಗೆ ಮಾಡ್ಬೋದು, ಆ ಪೇಂಟ್ ಬರಬಾರ್ದು, ಈ ಒಂದು ಫೋಟೋ ಹಾಕಿದ್ದು ತಪ್ಪು, ಈ ದೇವರ ಫೋಟೋ ಇಟ್ಟದ ತಪ್ಪು, ಏನಾದರೂ ಒಂದು ತಪ್ಪನ್ನು ಹುಡುಕಿ ಅದಕ್ಕೆ ದಿನಾಲೂ ಕಿರಿಕಿರಿ ಮಾಡುವಂಥದ್ದು, ಇರಿಟೇಟ್ ಮಾಡುವಂಥದ್ದು ಆ ಮನೆಯಲ್ಲಿ ಒಂದು ಇದ್ದೇ ಇರ್ತದೆ ಮಿಥುನ ಲಗ್ನದವರ ಮನೆಯಲ್ಲಿ. ಓಕೆನ, ಗೊತ್ತಾಗ್ಬಿಡ್ತು. ಈಗ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ. ಹಲೋ, ನಮಸ್ತೆ ಗುರು. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರಮ್ಮ? ಎಲ್ಲಿಂದ? ನಾನು ಸುಶೀಲ್ ಅಂತ, ತಕ್ಕೋಟಿನಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ತಮ್ಮನ ಬಗ್ಗೆ ತಿಳ್ಬೇಕಿತ್ತು, ಲೋಕೇಶ್ ಅಂತ. ಓಕೆ. ಜನವರಿ 12 ಬೆಳಿಗ್ಗೆ 9 ಗಂಟೆಗೆ. ಅವನಿಗೆ ಆರೋಗ್ಯ ಸರಿ ಇಲ್ಲ, ಅದರ ಬಗ್ಗೆ. ಜನವರಿ 12 ಅಂದ್ರೆ ಆಯ್ತಮ್ಮ, ವಯಸ್ಸು ಇದು ಇಸಿವಿಆರ್ ಹೇಳ್ತಾರೆ ಈಗ. 1965. ಸಮಯ ಹೇಳಿಮ್ಮ. ಬೆಳಿಗ್ಗೆ 9 ಗಂಟೆಗೆ. ಇವರ ಹೆಸರೇನಮ್ಮ? ಲೋಕೇ. ಹಾ ಹೇಳಿ. ಲೋಕೇಶ್ ಅಂತ. ಲೋಕೇಶ್, ಅವನಿಗೆ ಆರೋಗ್ಯ ಸರಿ ಇಲ್ಲ. ಸರಿಮ್ಮ. ಅವ್ರಿಗೆ ಭರಣಿ ನಕ್ಷತ್ರ, ಮೇಷರಾಶಿ ಜಾತಕ ನಮ್ಮ ಇದು. ಗೊತ್ತಿಲ್ಲ ಅದು ನಕ್ಷತ್ರ ಗೊತ್ತಿಲ್ಲ. ಅದೆಲ್ಲ ಕೇಳಿಯೇ ತಿಳ್ಕೊಳ್ಬೇಕಮ್ಮ, ಕೇಳಿನೇ ಇಟ್ಕೊಳ್ಬೇಕು, ರೆಡಿಯಾಗಿ ಇಟ್ಕೊಳ್ಬೇಕು ಅಲ್ವಾ? ಯಾಕಂದರೆ ನಾನು ಒಂದು ಮಾತು ಹೇಳ್ತೇನೆ, ಯಾವಾಗ ನೀವು ನಿಮ್ಮ ಗಂಡನ ಬಗ್ಗೆ ಕೇಳ್ತೀರಾ, ನಿಮ್ಮ ಅಣ್ಣನ ಬಗ್ಗೆ, ನಿಮ್ಮ ತಮ್ಮನ ಬಗ್ಗೆ ಕೇಳ್ತೀರಾ, ಅಥವಾ ನಿಮ್ಮ ರಿಲೇಟಿವ್ಸ್ ಬಗ್ಗೆ ಕೇಳ್ತೀರಾ, ಅವು ಏನಾಗಿರ್ತಂದರೆ ಅವ್ರಿಗೆ ಅದರಲ್ಲಿ ಆಸಕ್ತಿ ಇರಲ್ಲ, ಬರೀ ನೀವೇ ಆಸಕ್ತಿ ವಹಿಸ್ಕೊಂಡು ಕೇಳುವಂಥದ್ದು. ಅರ್ಥ ಆಯ್ತಾ? ಅವ್ರಿಗೆ ಅದು ಬೇಕಾಗಿಲ್ಲ ಯಾವುದು ಕೂಡ, ಬಟ್ ನಿಮಗೆ ಟೆನ್ಷನ್ ಇರ್ತದೆ ಅದಕ್ಕೆ ಕೇಳಿರ್ತೀರ ಅಷ್ಟೇ ಅವ್ರದ್ದು. ಈಗ ನಾನೇನಾದರೂ ಪರಿಹಾರ ಹೇಳಿದರೆ ಮಾಡುವವರಂತೂ ಯಾರು ಇರುವುದಿಲ್ಲ, ಯಾಕಂದರೆ ಅದು ಅನುಭವಿಸ್ಬೇಕಾಗುತ್ತೆ, ಅನುಭವಿಸ್ಬೇಕಾದ ಅನಿವಾರ್ಯತೆ ಇರ್ತದೆ. ನೀವು ಅವ್ರಿಗೆ ಹೇಳಿದರೆ ಅವ್ರು ಸಿಟ್ಟಾಗ್ತಾರೆ, ಯಾಕಪ್ಪ ನನಗೆ ಅದೆಲ್ಲ ಮಾಡಲಿಕ್ಕಿಲ್ಲ, ನೀನು ಯಾಕೆ ಕೇಳಲಿಕ್ಕೆ ಹೋದ ಅಂತ ಒಂದು ಪರಿಸ್ಥಿತಿ. ಅದಕ್ಕೋಸ್ಕರ ಯಾರದೇ ಡೀಟೇಲನ್ನು ತೆಗೆದುಕೊಂಡು ಕೂಡ ನಕ್ಷತ್ರ ಕೇಳಲೇಬೇಕು ನೀವು, ಇಲ್ಲಾಂದರೆ ಅದು ವೇರಿಯೇಷನ್ ಬಂದರೆ ನಾನೇನು ಮಾಡಲಿಕ್ಕಾಗುತ್ತೆ ಅಲ್ವಾ ಅಲ್ವಾ? ಸೊ ಎಲ್ಲ ಗೊತ್ತಿರಬೇಕು ನಿಮಗೆ. ನಾನು ಒಪ್ಪುದಿಲ್ಲಮ್ಮ, ಯಾರು ಕೂಡ ಕೇಳಲ್ಲ ಡೆಫಿನೆಟ್ ಆಗಿ, ಅದು ನೀವು ಅಷ್ಟೇ ಹೇಳಬೇಕು ಅವ್ರು ಕೇಳ್ತಾರಂತ. ಅವರು ನಾನೇನಾದ್ರೂ ಈಗ ಹೇಳ್ತೇನೆ ಅವ್ರಿಗೆ ಪರಿಹಾರ ಮಾಡಿ, ನೋ ಅವ್ರು ಕೇಳುದಿಲ್ಲ. ಯಾಕಂದರೆ ಅವ್ರಿಗೇನೆ ಮನಸ್ಸಿಗೆ ಬರಬೇಕು ನಾನೇ ಕೇಳಬೇಕಂತ, ಅವರೇ ಫೋನ್ ಮಾಡಿ ಕೇಳಿದರೆ ಅವರೇನೋ ಮಾಡ್ಬೋದಂತ. ಯಾಕಂದರೆ ತನ್ನ ಹೃದಯದಿಂದ ಬಂದಿಲ್ಲ ಅಂದರೆ ಅವ್ರು ಯಾರ ಮಾತನ್ನು ಕೂಡ ಕೇಳೋಕ್ಕೆ ತಯಾರಿ ಇರುವುದಿಲ್ಲಮ್ಮ. ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ. ಭರಣಿ ನಕ್ಷತ್ರ ಮೇಷರಾಶಿ ಜಾತಕ ಇದು, ರಾಹುದಶ ನಡೀತಾ ಉಂಟಮ್ಮ. ರಾಹುದೇಶ ಅವರಿಗೆ 2006 ಸ್ಟಾರ್ಟ್ ಆಗಿದೆ, 2024 ರಾಹುದೇಶ ಉಂಟು. ರಾಹುದೇಶಲ್ಲಿ ಷಷ್ಠಭಾವ 6ನೇ ಮನೆ ತುಂಬ ಕೆಟ್ಟೋಗಿರ್ತದಮ್ಮ. ಅದಕ್ಕೋಸ್ಕರ ಅವರಿಗೆ ಆರೋಗ್ಯದ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಇರುತ್ತೆ. ಅವರಿಗೆ ಸಣ್ಣ ಒಂದು ರೆಮಿಡಿ ಹೇಳಿಕೊಡ್ತೇನೆ, ಮಾಡ್ಕೊಳ್ಳಿ. ಖಂಡಿತ ಆರೋಗ್ಯದ ವಿಚಾರದಲ್ಲಿ ಅವರಿಗೆ ತುಂಬ ಒಳ್ಳೆ ರೀತಿಯಲ್ಲಿ ಹೋಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತೇನೆ. ಇದರಲ್ಲಿ ಏನಾಗುತ್ತೆ ಅವರಿಗೆ, ಈ ಕಪ್ಪು ಉದ್ದು ಪ್ರತಿದಿನ ಕಪ್ಪು ಉದ್ದಿಂದ ನಿವಾಳಿಸಿ ತೆಗೆದು, ಒಂದು ಹಿಡಿ ಕಪ್ಪು ಉದ್ದನ್ನು ಇಟ್ಕೊಂಡು ಅದರಿಂದ 7 ಸುತ್ತು ನಿವಾಳಿಸಿ ತೆಗೆದು ಅದನ್ನು ಒಂದು ಬಟ್ಟಲಿಟ್ಟು ಆ ಕಪ್ಪು ಉದ್ದಿಗೆ ನೀರನ್ನು ಹಾಕಿ ಬಟ್ಟಲಿಗೆ ಬಿಟ್ಟು ಅದನ್ನು ಹೊರಗೆ ಬಿಸಾಡುವುದು ಅತ್ಯುತ್ತಮವಾದ ಪರಿಹಾರಮ್ಮ. ಇದನ್ನು ಮಾಡ್ಕೊಳ್ಳಿ ಕೇಳಿ, ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಅವರಿಗೆ. ಅದರ ಜೊತೆಗೆ ಅವರಿಗೆ ಅಜ್ಜಿ ಮನೆ, ಅಜ್ಜನ ಮನೆ ಎಲ್ಲಿ ಉಂಟಮ್ಮ ಇವ್ರದ್ದು ಗೊತ್ತುಂಟ ನಿಮಗೆ? ಅಲ್ಲಿಗೆ ಹೋಗ್ಬೇಕಮ್ಮ. ಎಲ್ಲಿ ಅಜ್ಜನ ಮನೆ ಉಂಟು, ಎಲ್ಲಿ ಅಜ್ಜಿದ್ರು ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಹೋಗಿ ಒಂದು ವಾರ ಆದರೂ ಇದ್ದು ಬರಬೇಕಮ್ಮ, ಅಥವಾ ಅಲ್ಲಿ ಹೋಗಿ ಸುತ್ತಾಡಿಕೊಂಡಾದರೂ ಬರಬೇಕಮ್ಮ. ಅಷ್ಟು ಮಾಡಿದರೆ ಈ ಒಂದು ಆರೋಗ್ಯದ ಸಮಸ್ಯೆ ಏನುಂಟಮ್ಮ ಅತಿ ಬೇಗನೆ ಅತಿ ಶೀಘ್ರವಾಗಿ ಅವ್ರಿಗೆ ಉಪಶಮನ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿಮ್ಮ. ಓಕೆನಾ? ಅವರು ಮುಂಬೈಯಲ್ಲಿರುವುದು, ಅವರಿಗೆ ಈಗ ಆರೋಗ್ಯದಿಂದ ಬರಲಿಕ್ಕೆ ಆಗೋದಿಲ್ಲ, ಹಾಗೆ ಇದ್ದಾರೆ. ನಾನು ಹೇಳೋದಾದರೆ ಯಾವತ್ತಾದರೂ ಬಂದರೆ ಅಜ್ಜನ ಮನೆಗೆ, ಯಾಕಂದ್ರೆ ನಾನು ನಿಮಗೆ ಒಂದು ವಿಷಯ ಹೇಳ್ತೀನಮ್ಮ. ಈ ಜಾತಕ ಏನು ಹೇಳುತ್ತೆ ಅಂದರೆ, ಈ ಜಾತಕದಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಪ್ರಾಬ್ಲಮ್ ರಾಹುದೇಶದಲ್ಲಿ ಯಾಕೆ ಬಂತು ಅದಕ್ಕೆ ಕಾರಣ ಉಂಟು, ಸುಮ್ಮನೆ ಬರಲ್ಲ ಈ ಒಂದು ದಶೆಯಲ್ಲಿ ಯಾಕೆ. ನಿಮಗೆ ನೋಡಿ ಜಸ್ಟ್ ಒಂದು ಕಾರಣ ಹೇಳ್ಕೊಡ್ತೀನಿ ಏನಾಗುತ್ತೆ ಅಂದರೆ, ರಾಹುದೇಶ ನಡೀತೊಂಡವ್ರಿಗೆ ರಾಹು ಇರುವಂಥ ಪರಿಸ್ಥಿತಿಯನ್ನು ಗಮನಿಸಿದಾಗ ಇವರ ಅಜ್ಜ ಗೊತ್ತಾಗುತ್ತಮ್ಮ, ಇವರ ಅಜ್ಜ ಇದ್ದಾರಮ್ಮ. ಈಗ ಅಜ್ಜ ಇಲ್ಲ ಇಲ್ಲ ಅಲ್ವಾ. ಈ ಅಜ್ಜ ಏನು ಮಾಡಿದ್ದಾರೆ ಗೊತ್ತಾ, ಅಜ್ಜ ಏನು ಮಾಡಿದ್ದಾರೆ ಅಂದರೆ
ಯಾರಿಗೆ ಜಾಗ ಪ್ರಾಪರ್ಟಿ ಯಾರಿಗೆ ಬರಬೇಕು ಆ ಪ್ರಾಪರ್ಟಿಯನ್ನು ಅವರು ಯಾರಿಗೂ ಕೊಡಲಿಕ್ಕೆ ಬಿಡಲಿಲ್ಲ, ತುಂಬ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಅವರ ಮುಂದಿನ ಪೀಳಿಗೆ ಏನುಂಟಮ್ಮ ಅದು ಪ್ರಾಬ್ಲಮನ್ನು ಅನುಭವಿಸ್ತದೆ. ಯಾವಾಗ ಅಜ್ಜನಿಗೆ ಇದ್ದಂತಹ ಆ ಮೂಮೆಂಟಲ್ಲಿದ್ದ ಪ್ರಾಪರ್ಟಿಯನ್ನು ಅವರೇನಾದರೂ ಡಿಸ್ಪ್ಯೂಟ್ ಇಲ್ಲದೇ ಬೇರೆಯವರಿಗೆ ಅದನ್ನು ಹಂಚಿಕೊಡ್ತಾ ಇದ್ದರೆ ಈ ಪ್ರಾಬ್ಲಮ್ ಬರ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇದು ತೀವ್ರತರವಾದಂತಹ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುವಂಥದ್ದು. ನೆನ್ಪಿಟ್ಕೊಂಡು ತುಂಬ ಚೆನ್ನಾಗಿರ್ತದೆ, ಮುಂದೆ ಬರಲಿಕ್ಕೆ ಬಿಡುವುದಿಲ್ಲ, ಉಸಿರಾಟ ತೊಂದರೆಯನ್ನು ವಿಶೇಷ ರೀತಿಯಲ್ಲಿ ಕೊಡಬಲ್ಲದು, ನಡಿಲಿಕ್ಕೇನೆ ಬಿಡುವುದಿಲ್ಲ ಅಂತ ಇಂಡಿಕೇಶನ್ ಉಂಟ. ಮರ್ತಾಯ್ತಾ ಅವರಿಗೆ ಲಿವರ್ ಇದ್ದು ಪ್ರಾಬ್ಲಮ್, ಅದು ನಡಿಲಿಕ್ಕೆ ಬಿಡುದಿಲ್ಲ ಅಂದ್ರೆ ಮತ್ತೆ ಎಲ್ಲಿಂದ ಬರ್ತದಮ್ಮ? ಉಸಿರಿಗೆ ಸಂಬಂಧಪಟ್ಟು ಅಂದ್ರೆ ಬಂದೇ ಬರ್ತದೆ, ಅವ್ರಲ್ಲಿ ಲಿವರ್ಗೆ ಅಂತಲ್ಲ ನಡಿಲಿಕ್ಕೆ ಬಿಡುದಿಲ್ಲ ಅಂತ. ನಡಿಲಿಕ್ಕೆ ನಿನ್ನ ಬಿಡುವುದಿಲ್ಲ, ನೀನು ಇಲ್ಲೇ ಇರಬೇಕು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಅಜ್ಜನ ಮನೆ ಎಲ್ಲಿದೆ ಅಜ್ಜನ ಮನೆಗೆ ಹೋಗಿ ರಿಲ್ಯಾಕ್ಸ್ ಆಗಬೇಕು. ಅಲ್ಲಿ ಹೋಗಿ ಸ್ವಲ್ಪ ಸಮಯ ಕೂತು ರಿಲ್ಯಾಕ್ಸ್ ಆಗಿ ಬರಬೇಕು. ಅಜ್ಜನನ್ನು ನೆನೆಸ್ಕೊಳ್ಬೇಕು ಅಂದರೆ ಪರವಾಗಿಲ್ಲ. ನಾನು ಹೇಳಿದಂಥ ಈ ರೆಮಿಡಿಯನ್ನು ಮಾಡಿಕೊಂಡಾಗ ಕೂಡ ಹಲವಾರು ರೀತಿಯಲ್ಲಿ ನಿಮಗೆ ಒಳ್ಳೆ ಬೆನಿಫಿಟ್ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅನ್ನೋದ್ರ ನೋಡ್ಕೊಳ್ಳಿ ಮಾ, ಏನೋ ಒಂದು ಆಗುತ್ತೆ, ಖಂಡಿತ ಒಳ್ಳೆಯದಾಗುತ್ತೆ. ಡಾಕ್ಟರ್ ಟ್ರೀಟ್ಮೆಂಟನ್ನು ಪಡ್ಕೊಳ್ಳಿ ಕೇಳಿ, ಖಂಡಿತ ಒಳ್ಳೆಯದಾಗುತ್ತೆ. ಓಕೆನಾ? ಓಕೆ, ಒಳ್ಳೆದಾಗಿ ನಿಮ್ಗೆ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದ. ಅದಕ್ಕೇನೆ ಹೇಳೋದು, ನಾವು ಮಾಡುವಾಗ ಒಳ್ಳೆ ಕೆಲಸ ಕಾರ್ಯಗಳು ಮಾಡಬೇಕಂತ. ಈಗ ಇದು ಅಜ್ಜ ಮಾಡಿದಂಥ ಕರ್ಮ, ಅಜ್ಜ ಮಾಡಿದಂಥ ಕರ್ಮ ಈಗ ಮಗ ಅನುಭವಿಸ್ಬೇಕ, ಇದು ಅವರ ಯಾರು ಮಗನ ಮಗ ಅನುಭವಿಸ್ಬೇಕಾದ ಅನಿವಾರ್ಯತೆ ಬಂದುಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ ನೋಡಿ, ಅದು ಅಷ್ಟು ಸ್ಪಷ್ಟವಾಗಿ ತೋರಿಸ್ತಾ ಉಂಟು. ಅಜ್ಜ ಎಲ್ಲೊಂದು ಕಡೆ ಈ ಜಾಗವನ್ನು ಯಾರಿಗಾದರೂ ಹಂಚಬೇಕಾದ್ರೆ ಆ ಮೂಮೆಂಟ್ ಹಂಚಲಿಕ್ಕೆ ಬಿಡಲಿಲ್ಲ. ಕೋರ್ಟು ಕಚೇರಿ ಅಂತ ಅಲ್ಲಿ ಇದು ವ್ಯಾಜ್ಯ ಬಂದಿರುವಂಥದ್ದು, ವ್ಯಾಜ್ಯ ಬಂದು ಜಾಗವನ್ನು ಹಂಚದೇ ಇಟ್ಟುಕೊಂಡಿರುವಂಥದ್ದು, ಅದಕ್ಕೆ ಪ್ರಾಬ್ಲಮ್ ವಿಪರೀತಿಯಲ್ಲಿ ಕ್ರಿಯೇಟ್ ಆಗಿದೆ. ಅದು ಕೂಡ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಬರುತ್ತೆ, ಉಸಿರಿಗೆ ಸಂಬಂಧ ಪ್ರಾಬ್ಲಮ್ ಬರುತ್ತೆ, ಲಿವರ್ಗೆ ಅಂತ ಆಲ್ರೆಡಿ ಪ್ರಾಬ್ಲಮ್ ಬಂದುಬಿಟ್ಟಿದೆ, ಇನ್ನು ಎಲ್ಲಿ ಬರ್ತದೆ ಅಂತ ಗೊತ್ತಾಗೋದಿಲ್ಲ. ಬಹುಮುಖ ಅಂಗಾಂಗ ವೈಫಲ್ಯಗಳು ಬರುವಂಥ ಸಾಧ್ಯತೆ ತೀರಾ ಜಾಸ್ತಿ. ಬಟ್ ನಾನು ಹೇಳಿದಂಥ ರೆಮಿಡಿಯನ್ನು ಮಾಡ್ಕೊಂಡು ನೀವೇನಾದರೂ ಮುಂದುವರೆದ್ರೆ ಡೆಫಿನೆಟ್ ಆಗಿ ಅತ್ಯುತ್ತಮ ರೀತಿಯ ರಿಸಲ್ಟ್ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ. ಓಕೆನಾ? ಮಾಡಿ ನೋಡಿ, ಒಳ್ಳೆಯದಾಗಲಿ. ಓಕೆ, ರೈಟ್, ಬಂದ್ಬೇಡ. ಇದರಲ್ಲಿ ಕೇಳಲಿಕ್ಕೆ ನಿಮಗೊಂಥರ ಏನಾಗುತ್ತೆ, ಆಶ್ಚರ್ಯ ಕಾಣ್ತದಲ್ಲೋ, ಇದು ಯಾಕೆಪ್ಪ ಹೀಗೆ ಅಂತ. ನೀವೇನಾದರೂ ಜ್ಯೋತಿಷವನ್ನು ಕಲಿತ್ರೆ, ನಾನು ಈ ಮೇ ತಿಂಗಳಲ್ಲಿ ಕ್ಲಾಸ್ ಮಾಡ್ತಾ ಇದ್ದೀನಿ ಬಂದು ಕಲಿತ್ರೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಅಜ್ಜ ಏನು ಮಾಡ್ತಾಯಿದ್ರು, ನಿಮ್ಮ ಪಪ್ಪ ಏನು ಮಾಡ್ತಾಯಿದ್ರು, ನಿಮ್ಮ ಅಮ್ಮ ಏನು ಮಾಡ್ತಾಯಿದ್ರು, ಎಲ್ಲ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನನಗೆ ಕೆಲವೊಂದು ವಿಚಾರ ಇಲ್ಲಿ ಶೇರ್ ಮಾಡೋಕ್ಕೆ ಆಗೋದಿಲ್ಲ, ಕೆಲವೊಂದು ವಿಚಾರಗಳನ್ನ ನಾನು ಸ್ವಲ್ಪ ಗುಪ್ತವಾಗಿಡಬೇಕಾಗಿದೆ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ನಿನ್ನೆಲ್ಲ ಮೊನ್ನೆ ಒಬ್ಬರು ಪಾಪ ಕಾಲ್ ಮಾಡಿದ್ರು ಮಗನ ಬಗ್ಗೆ ಕೇಳಿ, ನಂಗೆ ಗೊತ್ತು ಮಗನ ಬಗ್ಗೆ ಏನು ಉಂಟಂತ. ಬಟ್ ನಾನು ಹೇಳಲಿಕ್ಕೆ ಹೋಗಲಿಲ್ಲ. ಯಾಕೆ? ಯಾಕಂದರೆ ಅದನ್ನು ಹೇಳಲಿಕ್ಕೆ ಹೋದರೆ ಅವ್ರು ಒಪ್ಕೊಳ್ತಾರೆ ಇಲ್ಲ ಅಂತ ಒಂದು ಪ್ರಶ್ನೆ. ಇನ್ನೊಂದು ಏನಂದರೆ ಅವರನ್ನು ದುಃಖದಲ್ಲಿ ಹಾಕೋದು ಬೇಡ ಅಂತ ಹೇಳಿಕೊ. ಹೀಗೆ ಈ ರೀತಿ ನಾನು ಹಲವಾರು ವಿಚಾರಗಳನ್ನು ಕೆಲವೊಮ್ಮೆ ಗೌಪ್ಯವಾಗಿ ಇಡಬೇಕಾದ ಅನಿವಾರ್ಯತೆ ನನಗೇನು ಇರುತ್ತೆ. ಅದಕ್ಕೋಸ್ಕರ ಆನ್ಲೈನಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ಈಗಾದರೆ ಅಜ್ಜನದಾದರೆ ಪರವಾಗಿಲ್ಲ, ಬೇರೆ ಕೆಲವು ರಹಸ್ಯಮಯದ ವಿಚಾರಗಳು, ಕೆಲವೆಲ್ಲ ಕೊಲೆ ಮಾಡಿದಂಥ ವಿಚಾರಗಳಿರ್ತವೆ, ಆಗ ಏನು ಮಾಡೋಕ್ಕಾಗುತ್ತೆ? ಅದನ್ನು ಹೇಳಲಿಕ್ಕಾಗುತ್ತಾ? ಚಾನ್ಸೇ ಇಲ್ಲ ಅಂತ ಹೇಳಿದೆ ಅಲ್ವಾ. ನಿಮಗೆ ಗೊತ್ತಿದೆಯೋ ಗೊತ್ತಿರಲೋ ಅದು ಕೂಡ ಗೊತ್ತಿರೋದಿಲ್ಲ ಅಂತ ಒಂದು ಪರಿಸ್ಥಿತಿ, ರೈಟ್ ತಾನೇ? ಸೊ ಓಕೆ, ಮಿಥುನ ಲಗ್ನದವರಿಗೆ ಸಂಬಂಧಪಟ್ಟಂತೆ ಏನಾಗುತ್ತೆ, ಕನ್ಯಾ ರಾಶಿ ಅಲ್ವಾ, ಅದಕ್ಕೆ ಆ ಮನೆ ಒಂದು ಡಿಸ್ಪ್ಯೂಟ್ಗೆ ಒಳಗಾದಂಥ ಮನೆ, ತುಂಬ ತೊಂದರೆಗಳನ್ನು ಕೊಡುವಂಥ ಮನೆ, ರೋಗರನ್ನ ರಿಪುವನ್ನು ಕೊಡುವಂಥ ಮನೆ, ಅದರ ಜೊತೆಗೆ ತಪ್ಪುಗಳನ್ನು ಹುಡುಕುವಂಥ ಮನೆ, ಅಲ್ಲಿ ಸರಿ ಇಲ್ಲ ಅದು ಸರಿ ಇಲ್ಲ, ಇದು ಕಿರ್ಕಿರ್ ಕಿರ್ಕಿರ್ ಇರಿಟೇಟ್ ಯಾವಾಗ ನೋಡಿದ್ರು ಕೂಡ ಏನು ಮಾಡಬೇಕು ಗೊತ್ತಾಗಲ್ಲ ಅಂತ ಒಂದು ಪರಿಸ್ಥಿತಿ ಆ ಮನೆಯಲ್ಲಿ ಇದ್ದೇ ಇರ್ತದೆ. ಓಕೆನಾ? ಅನಂತರ ಏನಾಗುತ್ತೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರ? ಮೇಲಿಂದ ಮಂಗಳೂರು ಶಕ್ತಿನಗರದಿಂದ ಮಾತಾಡುದು. ಸರಿ, ನಿಮ್ಮ ಹೆಸರು ಅಮ್ಮ? ನನ್ನದು ಸರಸ್ವತಿ. ನನಗೆ ನನ್ನ ಹಸ್ಬೆಂಡ್ ಬಗ್ಗೆ ಕೇಳಲಿಕ್ಕೆ ಇತ್ತು ಅಂದ್ರೆ. ಅಯ್ಯೋ, ಕರೆ ಕಟ್ ಆಗಿದೆ, ತನ್ನಿಂದ ತಾನೇ ಕರೆ ಕಟ್ ಆಯ್ತಪ್ಪ, ಗೊತ್ತಿಲ್ಲ. ಸೊ ಓಕೆ, ಎನಿವೆ ಮತ್ತೆ ಕರೆ ಮಾಡಿಮ್ಮ ದಯವಿಟ್ಟು, ತುಂಬ ಚೆನ್ನಾಗಿರುತ್ತೆ. ಓಕೆ, ರೈಟ್, ಬಂದ್ಬೇಡ. ಮಿಥುನ ಲಗ್ನದವ್ರಿಗೆ, ಓಕೆ, ಮಿಥುನ ಲಗ್ನದವ್ರ ಮನೆ ಕಟ್ಟಬೇಕಾದ್ರೆ ದಯವಿಟ್ಟು ಸ್ವಲ್ಪ ಜಾಗವನ್ನು ತೋರಿಸ್ಕೊಳ್ಳಿ. ಅನಂತರ ವಾಸ್ತು ಪ್ರಕಾರ ನಕ್ಷೆಯನ್ನು ಮಾಡಿಕೊಂಡು ಅದರ ಮುಖಾಂತರ ನೀವು ಮನೆಯನ್ನು ಕಟ್ಟೋಕೆ ಪ್ರಯತ್ನ ಮಾಡಿ. ಒಳ್ಳೆ ಮುಹೂರ್ತವನ್ನು ಇಟ್ಕೊಳ್ಳಿ. ಓಕೆ, ಮುಹೂರ್ತವನ್ನು ಚೆನ್ನಾಗಿ ಇಟ್ಕೊಳ್ಳಿ, ಡೇಟನ್ನು ಚೆನ್ನಾಗಿ ಆರಿಸ್ಕೊಳ್ಳಿ. ಒಂದು ಮಾತು ಹೇಳೋಕೆ ಇಷ್ಟಪಡ್ತೇನೆ ನಿಮಗೆ, ಡೇಟನ್ನು ಆರಿಸ್ಕೊಳ್ಳುವಾಗ ನಿಮ್ಮ ಜಾತಕವನ್ನು ನೋಡಿ. ನಿಮ್ಮ ಜಾತಕದಲ್ಲಿ ಅಷ್ಟಮದ ಭಾವ, ಅಷ್ಟಮದ ಭಾವ ವಿಶೇಷ ರೀತಿಯಲ್ಲಿ ಅಷ್ಟಮದ ಭಾವಕ್ಕೆ ಸಂಬಂಧಪಟ್ಟಂತೆ, ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಅಷ್ಟಮದ ಭಾವದಲ್ಲಿ ಮೇಷರಾಶಿ ಬಂದುಬಿಡ್ತು ಅಂತ ಇಟ್ಕೊಳ್ಳೋಣ. ಸೊ ಮೇಷರಾಶಿ ಬಂದರೆ ಕುಜನಿಗೆ ಸಂಬಂಧಪಟ್ಟ ಡೇಟನ್ನು ನೀವು ಮುಹೂರ್ತವಾಗಿ ಇಟ್ಕೊಳ್ಳುವ ಹಾಗಿಲ್ಲ. ಕುಜನಿಗೆ ಸಮ ಡೇಟ್ ಯಾವುದು ಇರ್ತದೆ? 9, ಅನಂತರ 18, ಅನಂತರ 27, ಈ ತಾರೀಖುಗಳಲ್ಲಿ ನೀವು ಮುಹೂರ್ತವನ್ನು ಇಟ್ಕೊಳ್ಳುವಾಗಿಲ್ಲ. ಯಾರಿಗಾದರೂ ಕೂಡ ಅಷ್ಟೇ, ನೆನ್ಪಿಟ್ಕೊಳ್ಳಿ, ಈ ಮಾತನ್ನು ಬರೆದಿಟ್ಕೊಳ್ಳಿ ಅಂತ ಹೇಳ್ತೇನೆ. ಬರೆದಿಟ್ಕೊಂಡು ನಿಮಗೆ ಯಾವಾಗ ಯಾವಾಗೆಲ್ಲ ಒಂದು ಮುಹೂರ್ತ ತೆಗಿಬೇಕು ಆ ಮೂಮೆಂಟಲ್ಲಿ ಅಂಥದ್ದು ಬಾರದ ಹಾಗೆ ನೀವು ಜಾಗ್ರತೆ ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ಅನ್ಯಥಾ ವಿಪರೀತ ತೊಂದರೆ ಕ್ರಿಯೇಟ್ ಆಗುವಂಥ ಸಾಧ್ಯ. ಮುಹೂರ್ತ ಚೆನ್ನಾಗಿ ಇದ್ದರೂ ಕೂಡ ಆ ಒಂದು ಡೇಟ್ಗೆ ಸಂಬಂಧಪಟ್ಟಂಥ ಪ್ಲಾನೆಟ್ಸ್ ಏನಾದರೂ ಅಷ್ಟಮಾಧಿಪತಿ ಆಗಿದ್ದರೆ ಡೆಫಿನೆಟ್ ಆಗಿ ಅಂತ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾನೆ. ಇದರ ಬಗ್ಗೆ ಸ್ವಲ್ಪ ಸ್ವಲ್ಪ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೀನಿ ನಾನು. ಸೊ ಯಾವತ್ತಾದರೂ ಕೂಡ ನಿಮಗೆ ಒಂದು ಮುಹೂರ್ತ ತೆಗಿಬೇಕು, ಅಥವಾ ಒಬ್ಬರನ್ನು ಆ ಸ್ಕೂಲಿಗೆ ಸೇರಿಸಬೇಕು, ಅಥವಾ ಒಂದು ಕಂಪನಿ ಜಾಯಿನ್ ಮಾಡಬೇಕು, ಅಥವಾ ಏನೇ ಒಂದು ವಿಚಾರ ಇದ್ದರೂ ಕೂಡ ಆ ಒಂದು ಡೇಟನ್ನು ಅಷ್ಟಮಾಧಿಪತಿಯ ಡೇಟನ್ನು ನೀವು ತೆಗೆದುಕೊಳ್ಳದಿದ್ದರೆ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆ ಉಂಟು. ಮಿಥುನ ಲಗ್ನದವ್ರಿಗೆ ಅಲ್ವಾ ಮನೆ ಬಂದು ಗೊತ್ತಾಯಿತು ನಿಮಗೆ ಡಿಸ್ಪ್ಯೂಟ್ ಇರುವಂಥ ಮನೆ ಇರ್ತದೆ ಅಂತ. ಇನ್ನೇನಾಗುತ್ತೆ,
ಈ ಒಂದು ಕನ್ಯಾ ರಾಶಿ ಅಂದ್ರೆ ಏನು? ಕನ್ಯಾ ರಾಶಿ ಅಂದ್ರೆ ಅದು ದಕ್ಷಿಣ ದಿಕ್ಕಿನ ರಾಶಿ, ವೈಶ್ಯವರ್ಣದ ರಾಶಿ, ವಿಶೇಷ ರೀತಿಯಲ್ಲಿ ಪೃಥ್ವಿತ್ವದ ರಾಶಿ. ದಕ್ಷಿಣ ದಿಕ್ಕು ವೈಶ್ಯವರ್ಣ, ಪೃಥ್ವಿತ್ವ. ವೈಶ್ಯವರ್ಣ ಇರುವುದರಿಂದ ವ್ಯಾಪಾರ ಮಾಡ್ತಾರಂತ, ಆ ಮನೆಯಲ್ಲಿರುವವರು ವ್ಯಾಪಾರಸ್ಥರಾಗಿರ್ತಾರೆ, ವ್ಯಾಪಾರ ಮಾಡುವಂಥ ಸಾಧ್ಯತೆಗಳೇ ತೀರಾ ಜಾಸ್ತಿ. ಸೇವೆ ಮಾಡುವವರು ಕೂಡ ಇರ್ತಾರೆ, ಯಾಕಂದರೆ ಕನ್ಯಾ ರಾಶಿ ಸೇವೆಯ ಜಾಸ್ತಿ ಕೂಡ. ಆನಂತರ ವ್ಯಾಪಾರದ ರಾಶಿ ಕೂಡ, ವ್ಯಾಪಾರ ಕೂಡ ಮಾಡ್ತಾರೆ. ವ್ಯಾಪಾರ ಮಾಡುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಇರ್ತದೆ ಆ ಮನೆಯಲ್ಲಿ. ಆನಂತರ ಏನಿರ್ತದೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ, ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ದೀರಮ್ಮ? ಎಲ್ಲಿಂದ? ಮಂಗಳೂರಿನಿಂದ ಮಾತಾಡೋದು. ನಿಮ್ಮ ಹೆಸರು ಹೇಳಿಮ್ಮ? ನನ್ನದು ಸರಸ್ವತಿ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕು? ಗಂಡನ ಬಗ್ಗೆ, ಅಂದ್ರೆ ನಮಗೆ ಮಕ್ಕಳಾಗಲಿಲ್ಲ, ಮಕ್ಕಳ ಬಗ್ಗೆ ಒಂದು ಕೇಳಬೇಕಿತ್ತು. ಸರಿಮ್ಮ, ಡೇಟ್ ಆಫ್ ಬರ್ತ್ ಹೇಳ್ತೇನೆ. ಹೇಳಿಮ್ಮ. 22/2/1985. ಸಮಯ ಸಮಯ ಹೇಳಿಮ್ಮ. ಶುಕ್ರವಾರ ಮಧ್ಯಾಹ್ನ 12:50. ಶುಕ್ರವಾರ ಮಧ್ಯಾಹ್ನ 12:50. ಇದು ಯಾರ್ದಮ್ಮ ಡೇಟ್ ಆಫ್ ಬರ್ತ್? ಇದು ಹಸ್ಬೆಂಡ್. ಇದು ಹಸ್ಬೆಂಡ್, ಇದು ನಿಮ್ದು ಕೊಡ್ಬೇಕಿತ್ತು. ಓಕೆ, ಪರವಾಗಿಲ್ಲ ಬಿಡಿ. ಇದು ಕನ್ಯಾ ರಾಶಿ ಮತ್ತೆ ಹಸ್ತ ನಕ್ಷತ್ರ, ಟೈಮ್ ಇಲ್ಲ. ಬೇಡಮ್ಮ, ಉತ್ತರಭದ್ರ ನಕ್ಷತ್ರ ಮೀನ ರಾಶಿ ಜಾತಕ ನಮ್ಮ ಇದು. ಹೌದೌದು, ಉತ್ತರಭದ್ರ. ಮದುವೆ ಆದ ಡೇಟ್ ಯಾವ್ದಮ್ಮ? ಡೇಟ್ 22/2/1900. ಮದುವೆ ಆದಂತಹ ಡೇಟ್ ಯಾವ್ದಮ್ಮ? ಮದುವೆ ಆದದ್ದು 6/12/1900. ಮರ್ತೋಯ್ತು, 4 ವರ್ಷ ಆಯ್ತು. ಓಕೆ ಓಕೆ, ಪರವಾಗಿಲ್ಲ. 1900 ಅಲ್ಲ, ಅದು 2000. ಓಕೆನಾ, ಅಲ್ಲಿ ಹಿಂದೆ ಹೋಗಿಬಿಟ್ರಿ ನೀವು ಅಲ್ವಾ? ಲೆಕ್ಕಾಚಾರ ಲೆಕ್ಕಾಚಾರದಲ್ಲಿ ತೊಂದರೆ ಬಂದ್ಬಿಡಿ. ಇಲ್ಲಿ ಏನಾಗುತ್ತೆ ಅಂದರೆ, ಇದರಲ್ಲಿ ವಿಶೇಷವಾಗಿ ನೋಡಿ, ಈ ಜಾತಕ ಏನು ಹೇಳುತ್ತೆ, ಮಕ್ಕಳ ವಿಚಾರದಲ್ಲಿ ಮಾತಾಡ್ತೀನಿ ನಾನು. ಏನು ಮಕ್ಕಳಾಗುತ್ತೆ ಅಲ್ವ, ಈಗ 35 ರನ್ನಿಂಗ್ ಆಗ್ತಾ ಉಂಟು ಅವ್ರಿಗೆ. ಓಕೆನಾ, 35. ಈಗ ಓಕೆ, ಅವ್ರಿಗೆ ಫೆಬ್ರವರಿ 22 ಫೆಬ್ರವರಿ 22ಗೆ 35 ಕಂಪ್ಲೀಟ್ ಆಗಿ 36 ರನ್ನಿಂಗ್ ಆಗ್ತಾ ಉಂಟಮ್ಮ. 36 ರನ್ನಿಂಗ್ ಆಗುತ್ತೆ. ಏನು 36ರಲ್ಲಿ ಅವ್ರಿಗೆ ಮಕ್ಕಳಾಗುತ್ತಾ ಹೇಳಿಕೊಡ್ತೇನೆ ಅಮ್ಮ. 36ರಲ್ಲಿ ಮಕ್ಕಳಾಗುವಂಥ ಸಾಧ್ಯತೆಗಳು ಇಲ್ಲ ಅಮ್ಮ, ಇಲ್ಲ ಅಂತ ತೋರಿಸೋಣ. 36ರಲ್ಲಿ ಮಕ್ಕಳಾಗುವಂಥ ಸಾಧ್ಯತೆಗಳು ಇಲ್ಲ. ಇದರಲ್ಲಿ ಒಂದು ಯೋಗ ಇತ್ತು ಯಾವಾಗ ಅಂದರೆ, ಅವ್ರಿಗೆ 36, 35, 34ರಲ್ಲೇ ಒಂದು ಯೋಗ ಇದ್ದದಮ್ಮ. ಅವಾಗೇನಾದ್ರು ಕನ್ಸೀವ್ ಆಗಿತ್ತಮ್ಮ ಅವಾಗ? ಆಗಲೇ ಇಲ್ಲ. ನೋಡಿ, ಇಲ್ಲಿ ಏನಾಗುತ್ತೆ ಅಂದರೆ, ಸಪ್ತಮದಲ್ಲಿ ಒಬ್ಬ ಶನಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಸಪ್ತಮಾದಿ ಇದರಲ್ಲಿ ಪಂಚಮಾಧಿಪತಿ ಬಂದು ಬುಧ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಬುಧ ಬಂದು ಕುಂಭರಾಶಿಯಲ್ಲಿದ್ದಾನೆ, ಜೊತೆಗೆ ಸೂರ್ಯನ ಜೊತೆ ಕಾಂಬಿನೇಷನ್ನಲ್ಲಿದ್ದಾನೆ. ಸೂರ್ಯ ಬಂದು ಈ ಜಾತಕಕ್ಕೆ ಸುಖಾಧಿಪತಿ, ಬುಧ ಬಂದು ಪಂಚಮಾಧಿಪತಿ. ಆನಂತರ ನಡೆಯುವಂಥದ್ದು ಕೇತುದಶೆ. ಕೇತುದಶೆ ಅಂದರೆ ಷಷ್ಠ ಭಾವದಲ್ಲಿದ್ದಾನೆ ಕೇತು. ಕೇತುದಶೆ ನಡೀತಾವೆ. ನಾನು ಹೇಳೋದಾದ್ರೆ ಏನಾಗುತ್ತೆ ಅಂದರೆ, ಸಪ್ತಮದ ಭಾವದಲ್ಲಿ ಶನಿ ಇರುವುದರಿಂದ ಯಾಕೆ ಮಕ್ಕಳಾಗುವುದಿಲ್ಲ, ಕೌಂಟಿಂಗ್ ಪ್ರಾಬ್ಲಮ್ ಇರ್ತದಮ್ಮ. ಯಾವತ್ತು ಡಾಕ್ಟರ್ ಬಳಿ? ಹಾಂ, ಓಕೆ. ಸೊ ಅದರ ಮುಖಾಂತರ ಅವ್ರಿಗೆ ಮಕ್ಕಳಾಗದೇ ಹೋಗಿರುವುದಮ್ಮ. ಅದಕ್ಕೋಸ್ಕರ ಕೌಂಟಿಂಗ್ ಪ್ರಾಬ್ಲಮನ್ನು ಇಂಪ್ರೂವ್ಮೆಂಟ್ ಮಾಡಿದರೆ ಏನಾಗುತ್ತೆ, ಇವರಿಗೆ ಸಾಧಾರಣ ಮಟ್ಟಿಗೆ 35, 36, ಈಗ 37 ಬರುವಾಗ, 37 ಬರುವಾಗ ಮಕ್ಕಳಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಮ್ಮ. ಬರುವ ವರ್ಷಕ್ಕೆ ಸಂಬಂಧಪಟ್ಟಂತೆ ಈ ವರ್ಷ ಯಾವುದೇ ಕಾರಣ ಕೂಡ ಮಕ್ಕಳಾಗುವುದಿಲ್ಲಮ್ಮ. ಈ ವರ್ಷ ಅವರಿಗೆ ಖರ್ಚು ಜಾಸ್ತಿ, ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು ಜಾಸ್ತಿ ಉಂಟಮ್ಮ. ಅದಂಥ ರಿಲ್ಯಾಕ್ಸ್ ಆಗುವುದಿಲ್ಲ, ಅವರು ತುಂಬ ತೊಂದರೆಗಳಾಗ್ತಾರಂತ ಉಂಟಮ್ಮ. ಸ್ವಲ್ಪ ನಾಗನ ಬಳಿಗೆ ಹೋಗಿ, ನಾಗದೇವರ ಬಳಿಗೆ ಹೋಗಿ ಸ್ವಲ್ಪ ಅವ್ರಿಗೆ ಒಂದು ಅರ್ಚನೆಯನ್ನು ಮಾಡ್ಕೊಂಡು ಬರಬೇಕು, ಅಥವಾ ಪಂಚಮಿ ದಿವಸ ನಾಗನಿಗೆ ಅಭಿಷೇಕಗಳನ್ನು ಮಾಡ್ಕೊಂಡು ಬರಬೇಕಮ್ಮ. ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಇದರ ಮುಖಾಂತರ. 37ರಲ್ಲಿ ಮಕ್ಕಳಾಗುವಂಥ ಯೋಗ ಕ್ರಿಯೇಟ್ ಆಗುತ್ತೆ. ಬಟ್ ಸಪ್ತಮದಲ್ಲಿ ಒಬ್ಬ ಶನಿ ಇದ್ದಾನೆ, ಅನಂತರ ನಡೆಯುವುದು ಕೇತು ದಶೆ. ಕೇತು ಅಂದರೆ ಸನ್ಯಾಸಿ ಮಾಡಿಬಿಡ್ತಾನೆ, ಅದು ಇಂಡಿಕೇಶನ್ ಕೊಡ್ತಾ ಇದ್ದಾನೆ ಆತ. ಅದರ ಜೊತೆಗೆ ಏನಿಲ್ಲ, ಡಾಕ್ಟರ್ ಟ್ರೀಟ್ಮೆಂಟನ್ನೇ ಪಡ್ಕೊಳ್ಬೇಕು ನೀವು. ಡಾಕ್ಟ್ರ್ ಏನು ಹೇಳ್ತಾರಮ್ಮ ಅದನ್ನು ಕೇಳಿಕೊಂಡು ಅದರ ಟ್ರೀಟ್ಮೆಂಟನ್ನು ಪಡ್ಕೊಂಡು ಹೋದರೆ ನಿಮಗೆ ಆ ಒಂದು ಸಾಧ್ಯತೆಗಳು, ಮಕ್ಕಳಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡ್ತದಮ್ಮ. ಅವ್ರಿಗೆ ಹೇಳಿಮ್ಮ ಒಳ್ಳೆಯದಾಗಲಿ. ಓಕೆನಾ? ಆಯಿತು ಗುರು. ಸರಿ, ಒಳ್ಳೆಯದಾಗಲಿಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ಓಕೆ, ರೈಟ್, ಬಂದ್ಬೇಡ. ಓಕೆ, ಸೊ ಯಾವುದೇ ಒಂದು ಮುಹೂರ್ತವನ್ನು ನೀವು ಸೆಲೆಕ್ಟ್ ಮಾಡೋದಾದರೆ, ನಿಮ್ಮ ಜಾತಕವನ್ನು ನೋಡ್ಕೊಳ್ಳಿ. ನಿಮ್ಮ ಜಾತಕದಲ್ಲಿ ಅಷ್ಟಮದ ಭಾವ ಯಾವ ರಾಶಿ ಬಂದುಬಿಟ್ಟಿದೆ ನೋಡ್ಕೊಳ್ಳಿ. ಆ ರಾಶಿಗೆ ಸಂಬಂಧಪಟ್ಟಂಥ ಪ್ಲಾನೆಟ್ಸ್ ಯಾವುದುಂಟು, ಆ ಪ್ಲಾನೆಟ್ಗೆ ಸಂಬಂಧಪಟ್ಟಂತಹ ನಂಬರ್ ಯಾವುದುಂಟು, ಅಥವಾ ಡೇಟ್ ಯಾವುದನ್ನು ನೋಡ್ಕೊಳ್ಳಿ. ಅದನ್ನು ದಯವಿಟ್ಟು ಸೆಲೆಕ್ಟ್ ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳಿದೆ. ಅನ್ಯಥಾ ವಿಪರೀತ ರೀತಿಯಲ್ಲಿ ಪ್ರಾಬ್ಲಮ್ ಡೆಫಿನೆಟಾಗಿ ಕ್ರಿಯೇಟ್ ಆಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ನಿಮಗೆ ಗೊತ್ತಿರ್ಬೋದು, ಕೆಲವೊಮ್ಮೆ ಮಕ್ಕಳು ಚೆನ್ನಾಗಿ ಕಲಿತಾ ಇರ್ತಾರೆ. ಚೆನ್ನಾಗಿ ಕಲಿತಾ ಇದ್ದಾಗ ನಾವು ಅವರ ಸ್ಕೂಲನ್ನು ಚೇಂಜ್ ಮಾಡಿದಾಗ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಅಷ್ಟಮಾಧಿಪತಿಯ ಡೇಟ್ ಇರುವ ದಿನವೇ ಮತ್ತೊಂದು ಸ್ಕೂಲಿಗೆ ಅಡ್ಮಿಷನ್ ಮಾಡಿರ್ತೇವೆ. ಮತ್ತೆ ಆ ಮಕ್ಕಳ ಭವಿಷ್ಯನೇ ಹಾಳಾಗಿ ಹೋಗುತ್ತೆ. ಆಗ ಅವರು ಕಲಿಯೋದಕ್ಕೆ ಇಷ್ಟಪಡಲ್ಲ, ಕಲಿಯುವುದಂಥದ್ದು ಆಗುವುದೇ ಇಲ್ಲ ಅವ್ರದ್ದು. ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಕಾರಣ ನಾವೇ ಆಗಿರ್ತೇವೆ, ಬಟ್ ಅವ್ರ ಮೇಲೆ ನಾವು ಬ್ಲೇಮ್ ಮಾಡಿರ್ತೇವೆ. ನೀನು ಹುಷಾರಿಲ್ಲ, ನೀನು ಹಾಗೆ, ನೀನು ಹೀಗೆ, ನೀನು ಪೀಡೆ, ಏನೇನೋ ಹೇಳಿಬಿಡುತ್ತೆ. ಕಾರಣ ಯಾರು ನಾವು? ಯಾಕಂದರೆ ಅಡ್ಮಿಷನ್ ತಗೊಂಡ ದಿವಸ ಯಾವುದಿತ್ತು? ಅಷ್ಟಮಾಧಿಪತಿಯ ಒಂದು ಡೇಟನ್ನು ನೀವು ಡೇಟಲ್ಲಿ ಹೋಗಿ ಅಡ್ಮಿಷನ್ ಪಡ್ಕೊಂಡು, ಅದಕ್ಕೆ ನಿಮಗೆ ಸಂಕಟಗಳು ಕ್ರಿಯೇಟ್ ಆಗ್ತವೆ ಅಂದರೆ ಇಂಡಿಕೇಶನ್. ಅದಕ್ಕೋಸ್ಕರ
ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರೇ ಆದರೂ ಕೂಡ ಒಂದು ನಿಮಗೆ ಕಂಪನಿ ಜಾಯಿನ್ ಮಾಡಬೇಕು, ಅಷ್ಟಮಾಧಿಪತಿಯ ಡೇಟ್ ಇರುವಾಗ ಡೇಟಲ್ಲಿ ಕಂಪನಿ ಜಾಯಿನ್ ಮಾಡಬೇಡಿ. ಆನಂತರ ಮುಹೂರ್ತಗಳನ್ನು ಅಷ್ಟಮಾಧಿಪತಿಯ ಡೇಟಲ್ಲಿ ಇಟ್ಕೋಬೇಡಿ. ಆನಂತರ ಯಾವುದೇ ಅಡ್ಮಿಷನ್ ಶಾಲೆಗಾಗಲಿ ಅಥವಾ ಎಲ್ಲಿಗಾದರೂ ಅಡ್ಮಿಷನ್ ಬೇಕಾದ ಕೂಡ ಅಷ್ಟಮಾಧಿಪತಿಯ ಡೇಟಲ್ಲಿ ದಯವಿಟ್ಟು ಅದನ್ನು ಇಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ, ಅನ್ಯಥಾ ತೊಂದರೆ ಕ್ರಿಯೇಟ್ ಆಗುತ್ತೆ. ಓಕೆನಾ? ಗೊತ್ತಾಗ್ಬಿಡ್ದ ಎಕ್ಸಾಂಪಲ್ ಹೇಳಿದ್ದೇನೆ ನಿಮಗೆ. ಅಲ್ಲಿ ಅಷ್ಟಮದಲ್ಲಿ ಮೇಷರಾಶಿ ಬಂದುಬಿಡ್ತು ಅಂತ ಇಟ್ಕೊಳ್ಳೋಣ. ಮೇಷರಾಶಿ ಬಂದಾಗ ಅದರ ಅಧಿಪತಿ ಬಂದು ಕುಜಾ. ಕುಜನ ಡೇಟ್ ಯಾವುದುಂಟು? 18/9/18/27 ಈ ತಾರೀಕಲ್ಲಿ ಯಾವುದೇ ಒಂದು ಒಳ್ಳೆ ಕೆಲಸಗಳನ್ನ ಮಾಡದೇ ಇದ್ರೇ ಕ್ಷೇಮವಾಗಿರ್ತೀರ, ಪರವಾಗಿಲ್ಲ ಅಂತ ಹೇಳಿ. ಕೆಲವೊಂದು ಬಾರಿ ಒಳ್ಳೇದಾಗ್ಬೋದು, ಟ್ರಾನ್ಸ್ಫಾರ್ಮೇಷನ್ ಆಗ್ಬೋದು, ಆ ಮಾತು ಬೇರೆ. ಬಟ್ ಹೆಚ್ಚಿನ ಸಮಯದಲ್ಲಿ ಆಗುವುದೇ ಇಲ್ಲ ಅಂತ ಹೇಳ್ತೇನೆ. ಸಂಕಟಗಳನ್ನು ಎದುರಿಸಬೇಕಾದ ಅನಿವಾರ್ಯತೆ ನಮ್ಮ ಪಾಲಿಗಂತೂ ಖಂಡಿತ ಇದ್ದೇ ಇರುತ್ತೆ. ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ, ಬರೆದಿಟ್ಕೊಳ್ಳಿ. ಯಾಕಂದರೆ ನಾನು ಇವತ್ತು ಹೇಳ್ತೇನೆ ನಿಮಗೆ ಮರ್ತೋಗುತ್ತೆ, ಬಟ್ ನೀವು ನೋಟ್ ಮಾಡಿಕೊಂಡ್ರೆ ನಿಮಗೆ ಯಾವತ್ತಿದ್ರು ಕೂಡ ಅದನ್ನು ಓದಿದಾಗ ಕೂಡಲೇ ನೆನಪಾಗುತ್ತೆ, ನೀವು ಅದನ್ನು ಪಾಲಿಸಲಿಕ್ಕೆ ತುಂಬ ಸುಲಭ ಆಗುತ್ತೆ ಅಂತ ಹೇಳ್ತೇನೆ. ಓಕೆನಾ? ಸೊ ಈಗ ಮಿಥುನ್ ಲಗ್ನದವರಿಗೆ ಇನ್ನೇನಪ್ಪಾಗುತ್ತೆ ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಯಾರು ಮಾತಾಡ್ತಿದ್ರಿ ಸರ್? ಇಲ್ಲಿಂದ ಶಿವಾನಂದ, ಹುಬ್ಳಿಯಿಂದ ಸರ್. ಸರ್, ಯಾರ ಬಗ್ಗೆ ತಿಳ್ಕೋಬೇಕು? ನನ್ನ ಬಗ್ಗೆನೇ ಸರ್. ನಿಮ್ಮ ಹುಟ್ಟಿದ ದಿನಾಂಕ? 21/5/1991, ಮಧ್ಯಾಹ್ನ 3 ಗಂಟೆ ಸರ್. ಹುಟ್ಟಿದಲ್ಲಿ ಸರ್? ತಾವು ಹುಬ್ಳಿಯಲ್ಲಿ. ಓಕೆ. ಉತ್ತರ ಭದ್ರ ನಕ್ಷತ್ರ ಮೀನ ರಾಶಿನಾ? ಅಲ್ಲ ಸರ್, ಮಗ ನಕ್ಷತ್ರ ಸಿಂಹ ರಾಶಿ. ಸರ್, ಡೇಟ್ ಆಫ್ ಬರ್ತ್ ರಿಪೀಟ್ ಮಾಡಿ. 21/5/1991. ಓಕೆ. ವಾರ? ಹಾಂ ಸರ್. ಮಂಗಳವಾರನಾ? ಇಲ್ಲ ಸರ್, 5/5. ಸರಿ, ಓಕೆ. ಮಗ ನಕ್ಷತ್ರ ಸಿಂಹರಾಶಿ ಅಲ್ವಾ? ಹೌದು ಸರ್. ಓಕೆ, ಮಗ ನಕ್ಷತ್ರ ಸಿಂಹರಾಶಿ. ನೋಡೋಣ ಜಾತಕ ಏನು ಹೇಳುತ್ತೆ ಅದನ್ನು ಹೇಳಿಕೊಡ್ತೇನೆ ನಿಮಗೆ. ಜಾತಕದಲ್ಲಿ ಗುರುವಿನ ಪರಿಸ್ಥಿತಿ ನೋಡಿದೆ, ಗುರುವಿನ ಪರಿಸ್ಥಿತಿ ಚೆನ್ನಾಗಿದೆ, ಪರವಾಗಿಲ್ಲ. ಗುರು ಚೆನ್ನಾಗಿದ್ದಾನೆ, ಕುಜನ್ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾನೆ, ಬಟ್ ಕೇತುವನ್ನು ದಾಟಿಕೊಂಡು ಹೋಗಿದ್ದಾನೆ, ಇನ್ನು ಚಂದ್ರನ ಬಳಿಗೆ ಹೋಗ್ತಾ ಇದ್ದಾನೆ, ದೂರ ಪ್ರಯಾಣ ಮಾಡ್ತೀರಂತ ಇಂಡಿಕೇಷನ್ ಕೊಡ್ತಾ ಉಂಟು. ಓಕೆ, ನೋ ಪ್ರಾಬ್ಲಮ್. ಅದರ ಜೊತೆಗೆ 29 ರನ್ನಿಂಗ್ ಆಗ್ತಾವೆ. 29ಅಲ್ಲಿ ಏನಾಗುತ್ತೆ ಹೇಳಿಕೊಡ್ತೇನೆ. 24/25/26/27/28/29. ಓಕೆ ಸರ್, 29 ರನ್ನಿಂಗ್ ಆಗ್ತಾ ಉಂಟು ನಿಮಗೆ. ಈಗ ಮೇವರೆಗೆ 29 ರನ್ನಿಂಗ್ ಆಗ್ತಾ ಉಂಟು. 29ರಲ್ಲಿ ವಿಶೇಷ ರೀತಿಯಲ್ಲಿ ಏನಾಗುತ್ತೆ, ಭಾಗ್ಯಭಾವ ಆಕ್ಟಿವೇಟ್ ಆಗಿಬಿಟ್ಟಿದೆ. ಭಾಗ್ಯಭಾವದ ಅಧಿಪತಿ ಬಂದು ಕಾರ್ಯಕ್ಷೇತ್ರದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಕಾರ್ಯಕ್ಷೇತ್ರ ಮಿಥುನ ರಾಶಿಯ ಜೊತೆಗೊಬ್ಬ ಕೇತು ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಈ ಒಂದು ಭಾಗ್ಯಾಧಿಪತಿಯನ್ನು ರಾಹು ನೋಡ್ತಾ ಇದ್ದಾನೆ. ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ತೊಂದರೆಗಳು ಕ್ರಿಯೇಟ್ ಆಗ್ಬೋದು, ಅಥವಾ ಕಾರ್ಯಕ್ಷೇತ್ರವನ್ನು ಒಂದು ಬಿಟ್ಟು ನೀವು ಬೇರೆ ಕಾರ್ಯಕ್ಷೇತ್ರಕ್ಕೆ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಅಂತ ಇಂಡಿಕೇಷನ್ ಸರ್. ಓಕೆ. ಸೊ ಏನು ತಿಳ್ಕೊಳ್ಬೇಕು ಸರ್, ಹೇಳಿಬಿಡಿ. ಅದೇ ನನ್ನ ಒಂದು ಮುಂದಿನ ಜೀವನ ಅಂದ್ರೆ, ಈಗ ನಾನು ವ್ಯವಸಾಯ ಇದು ಹೈನುಗಾರಿಕೆ ಮಾಡ್ಬೇಕಂತ ಮಾಡಿದ್ದೀನಿ, ಅದಕ್ಕೆ ಈಗ ಅದು ಏನು ಈಡೇರುತ್ತಾ ಇಲ್ಲ ಅಂತ ಕೇಳಬೇಕು. ತುಂಬ ಕಷ್ಟ ಉಂಟು ಸರ್ ಹೈನುಗಾರಿಕೆ. ಯಾಕಂದರೆ ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ಶುಕ್ರ ಕೆಲಸ ಮಾಡಬೇಕು. ಶುಕ್ರ ಇಲ್ಲಿ ಕೇತು ಜೊತೆಗೆ ಸೇರಿಕೊಂಡು ರಾಹುವಿನ ದೃಷ್ಟಿಗೆ ಒಳಗಾಗಿರುವುದರಿಂದ ಸ್ವಲ್ಪ ಮಟ್ಟಿಗೆ ಕಷ್ಟ ಅಂತ ಹೇಳ್ತೇನೆ. ಅದರ ಜೊತೆಗೆ ಏನಾಗುತ್ತೆ, ನೀವೇನೇ ಮಾಡಿದರೂ ಕೂಡ ನಿಮಗೆ ತುಂಬ ಸ್ಟ್ರಗಲ್ ಆಗುತ್ತೆ. ತುಂಬ ಸ್ಟ್ರಗಲ್ ಅಂದರೆ ಹಣಕಾಸಿನ ವಿಚಾರದಲ್ಲಿ ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದರ ಜೊತೆಗೆ ನಿಮಗೆ ಏನಂದರೆ ಇದರಲ್ಲಿ ಕಷ್ಟಪಡಬೇಕಾದ ಅನಿವಾರ್ಯತೆ ಒಂದು. ಸೊ ಕಷ್ಟಪಟ್ಟುಕೊಂಡು ಹೋಗಬೇಕಾಗುತ್ತೆ. ಅದನ್ನು ಕಷ್ಟಪಟ್ಟುಕೊಂಡು ಹೋಗ್ತೀರಾ, ಆವಾಗ ಏನಾಗುತ್ತೆ, ಅದು ಡ್ರಾಪ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ನಾನು ಹೇಳೋದಾದ್ರೆ ನೀವೇನು ಮಾಡಿ ಅಂದರೆ, ನಿಮಗೆ 30 ಸ್ಟಾರ್ಟ್ ಆಗಲಿಲ್ಲ ಸರ್, 30 ಬಂದ ನಂತರ ನೀವು ಈ ಕೆಲಸಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಅಲ್ಲಿವರೆಗೆ ತುಂಬ ಒಳ್ಳೆಯ ರಿಸಲ್ಟ್ ಅಲ್ಲ. ಓಕೆನಾ? ಗೊತ್ತಾಯ್ತಾ? ಯಾಕಂದರೆ ನಿಮ್ಮ ಭಾಗ್ಯಸ್ಥಾನದಲ್ಲಿ ಒಬ್ಬ ವ್ಯಯಾಧಿಪತಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಭಾಗ್ಯವನ್ನು ವ್ಯಯ ಮಾಡ್ತಾ ಇದ್ದಾನೆ ಆತ. ಅದರ ಜೊತೆಗೆ ಹೈನುಗಾರಿಕೆ ಅಂತ ಹೇಳಿದ್ರೆ ಶುಕ್ರ ವಿಶೇಷ ರೀತಿಯಲ್ಲಿ ಕೆಲಸ ಮಾಡಬೇಕು. ಶುಕ್ರನ ರಾಶಿಯಲ್ಲಿ ವ್ಯಯಾಧಿಪತಿ ಇರುವುದರಿಂದ ಶುಕ್ರನ ರಿಸಲ್ಟ್ ಬರುವುದು ಕಡಿಮೆ ಆಗುತ್ತೆ. ಹೈನುಗಾರಿಕೆಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಫೇಲ್ಯೂರ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿರುವುದರಿಂದ ಇದರ ಬಗ್ಗೆ ಮತ್ತೊಮ್ಮೆ ಯೋಚನೆ ಮಾಡಿ ಮುಂದುವರಿಯಿರಿ ಅಂತ ಹೇಳ್ತೇನೆ. ಆದರೂ ಕೂಡ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಏನೋ ಒಂದು ಚೇಂಜಸ್ ಅಂತ ಇದ್ದೇ ಇರ್ತದೆ, ಬರುವ ಮೇ ಒಳಗಡೆ ಚೇಂಜಸ್ ಅಂತ ಆಗಿ ಆಗುತ್ತೆ ಇಲ್ಲ ಅಂತ ಹೇಳಲ್ಲ. ಅದರ ಜೊತೆಗೆ ಸ್ವಲ್ಪ ಫ್ರೆಂಡ್ಸ್ ಅದು ಇದು ಅಂತ ತಲೆಗೆಡಿಸ್ಕೊಳ್ಳುವಂಥದ್ದು ಕೂಡ ಬಂದೇ ಬರ್ತದೆ. ಅದರ ಬಗ್ಗೆ ತುಂಬ ಗಮನ ಕೊಡಿ ಅಂತ ಹೇಳ್ತೇನೆ. ಬಾಕಿ ವಿಚಾರಗಳು ಪರವಾಗಿಲ್ಲ. ಚಂದ್ರದೇಶ ನಡೀತುಂಟು. ಚಂದ್ರದೇಶದಲ್ಲಿ ಮುಖ್ಯವಾದ ರಿಸಲ್ಟ್ ಏನಿರ್ತದೆ, ಅಷ್ಟಮದ ಭಾವ ಆಕ್ಟಿವೇಷನ್ ಆಗಿದೆ. ತಂದೆ ಇದ್ರೆ ತಂದೆ ಆರೋಗ್ಯದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಇಂಡಿಕೇಷನ್ ಉಂಟು ಸರ್. ತಂದೆ ಆರೋಗ್ಯದ ಬಗ್ಗೆ ತುಂಬ ಗಮನ ಕೊಡಿ ಸರ್. ಒಳ್ಳೇದಾಗಲಿ. ಓಕೆನಾ? ಸರಿ ಗುರು. ಓಕೆ, ಒಳ್ಳೇದಾಗಲಿ ಸರ್. ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ಓಕೆ ಓಕೆ. ಈ ಕನ್ಯಾ ಲಗ್ನದವರ ಮನೆ ಹೇಗಪ್ಪ ಇರ್ತದೆ ಅಲ್ವಾ? ಮನೆ ಗೊತ್ತಾಯ್ತು ನಿಮಗೆ ಅಲ್ವಾ? ಮನೆಯಲ್ಲಿ ವಿಶೇಷ ರೀತಿಯಲ್ಲಿ ಒಂದು ಬಿಸ್ನೆಸ್ ಮಾಡುವವರು ಇರ್ತಾರೆ, ವ್ಯಾಪಾರಸ್ಥರು ಇರ್ತಾರೆ. ಆನಂತರ ನೋಡಿ, ಈ ಒಂದು ರಾಶಿ ಏನು ನೋಡೋಣ. ಈ ರಾಶಿ ಬುಧನಿಗೆ ಉಚ್ಚ ರಾಶಿ, ಬುಧನಿಗೆ ಉಚ್ಚ ರಾಶಿ ಆಗಿರೋದ್ರಿಂದ ವ್ಯಾಪಾರಸ್ಥರು ಇರ್ತಾರೆ ಆ ಮನೆಯಲ್ಲಿ ಅಂತ. ಅದೇ ರೀತಿ ಶುಕ್ರನಿಗೆ ಅದು ನೀಚ ರಾಶಿ, ಶುಕ್ರನಿಗೆ ನೀಚ ರಾಶಿ ಆಗಿರೋದ್ರಿಂದ ಏನಾಗುತ್ತೆ, ಆ ಮನೆಯ ಒಡತಿ ಆರೋಗ್ಯದ ಸಮಸ್ಯೆಯಲ್ಲಿ ಬಳಲ್ತಾಳೆ ಅಂತ ಇಂಡಿಕೇಷನ್. ಆ ಮನೆಯ ಒಡತಿ ಯಾರಿರ್ತಾರೆ, ಅವರು ಆರೋಗ್ಯದ ವಿಚಾರದಲ್ಲಿ ಬಳಲ್ತಾರೆ ಅಂತ ಇಂಡಿಕೇಷನ್. ಯಾಕಂದರೆ ಮಿಥುನ್ ಲಗ್ನದವರು ಯಾರಾದರೂ ನೋಡ್ಕೊಳ್ಳಿ, ಅವರ ಒಡತಿ ಯಾರಿರ್ತಾರೆ, ಮನೆ ಯಜಮಾನ್ತಿ ಯಾರಿರ್ತಾರೆ, ಅವರು ಆರೋಗ್ಯದ ವಿಚಾರದಲ್ಲಿ ತುಂಬ ಸಫರ್ ಆಗ್ತಾರೆ. ಅದರ ಜೊತೆಗೆ ಏನಾಗುತ್ತೆ, ಅಲ್ಲಿ ಕೂಡ ಈ ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ರಿಸ್ಟ್ರಿಕ್ಟ್ ಇರ್ತದೆ ಅಲ್ವಾ? ನೀನು ಹೀಗೆ
ಹೀಗೆ ಮಾಡಿದ್ರೇನೆ ಪ್ರೀತಿ, ಇಲ್ಲ ಅಂದ್ರೆ ಇಲ್ಲ ಅಲ್ವಾ. ಅದಕ್ಕೋಸ್ಕರ ಅಲ್ಲೇನೋ ಒಂದು ಸೀಮಾರೇಖೆ ಇರ್ತದೆ, ಅಲ್ಲೇನೋ ಒಂದು ಲಕ್ಷ್ಮಣ ರೇಖೆಯನ್ನು ಹೇಳ್ಕೊಂಡಿರ್ತಾರೆ. ನೀನು ಇಷ್ಟು ಮಾಡಿದ್ರೇನೆ ನಾನು ಪ್ರೀತಿ ಕೊಡಬಲ್ಲೆ, ನೀನು ಅದನ್ನು ಕೊಟ್ಟರೆ ಅಂದರೆ ವ್ಯಾಪಾರದ ಥರ ಅಲ್ವಾ. ನೀನು ಇಷ್ಟು ಮಾಡಿದ್ರೆ, ನೀನು ಇಷ್ಟು ಹಣ ಕೊಟ್ಟರೆ ನಾನು ಪ್ರೀತಿ ಮಾಡಬಲ್ಲೆ, ನೀನು ಇಂಥದ್ದನ್ನು ಮನೆಗೆ ತಂದರೆ ಪ್ರೀತಿ ಮಾಡಬಲ್ಲೆ, ಅಥವಾ ಮನೆಗೆ ಏನಾದರೂ ಒಳ್ಳೆ ಒಳ್ಳೆ ವಸ್ತುಗಳು ಬಂತು ಅಥವಾ ಅಲ್ಲಿ ಲಕ್ಸುರಿ ಐಟಮ್ಸ್ ಬಂತಂದರೆ ಆ ದಿವಸ ಪ್ರೀತಿ, ಬೇರೆ ದಿವಸ ಪ್ರೀತಿ ಇಲ್ಲ. ಒಳ್ಳೆ ತಿಂಡಿ ತಿನಿಸು ಬಂತು ಆ ದಿವಸ ಪ್ರೀತಿ, ಬೇರೆ ದಿವಸ ಪ್ರೀತಿ ಇರಲ್ಲ. ಹಾಗೆ ಏನೋ ಒಂದು ಕಡೆ ಆ ಕೂಡಿಕೊಳ್ಳುವಿಕೆಯಿಂದ ಪ್ರೀತಿ, ಅಲ್ಲೊಂದು ಲಕ್ಷ್ಮಣ ರೇಖೆ ಉಂಟಾಗಿರ್ತದೆ ಅಂತ ಒಂದು ಪರಿಸ್ಥಿತಿ ಕೂಡ ಆ ಮನೆಯಲ್ಲಿ ಡೆಫಿನೆಟ್ ಆಗಿ ಉಂಟಾಗಿರ್ತದೆ. ಸೊ ಮಿಥುನ ಲಗ್ನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳು ಗೊತ್ತಾಯಿತು ನಿಮಗೆ. ಸೇಫ್ ಆಗಬೇಕಾದ್ರೆ ಏನು ಮಾಡಬೇಕು? ಮೊದಲೇ ಜಾಗವನ್ನು ತೋರಿಸಬೇಕು, ಆನಂತರ ವಾಸ್ತು ಪ್ರಕಾರ ನಕ್ಷೆಯನ್ನು ಮಾಡಿಕೊಂಡು ಅದರ ಮುಖಾಂತರ ಹೋದರೆ ಒಳ್ಳೆ ಡೇಟಲ್ಲಿ ಮುಹೂರ್ತವನ್ನು ಇಟ್ಟುಕೊಂಡ್ರೆ ತುಂಬ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿ ಆಗುತ್ತೆ. ಸೊ ವರಿ ಮಾಡುವಂಥ ಅಗತ್ಯ ಖಂಡಿತ ಇಲ್ಲ. ಪರಿಹಾರ ಅಂತೂ ಎಲ್ಲದ ಕೂಡ ಇದ್ದೇ ಇರ್ತದೆ, ಇಲ್ಲ ಅಂತಿಲ್ಲ. ಕೆಲವೊಮ್ಮೆ ಪರಿಹಾರ ಆಗೋದಿಲ್ಲ, ಯಾಕಂದರೆ ನಾವು ಅನುಭವಿಸಬೇಕಾದಂಥ ಅನಿವಾರ್ಯತೆ ಇರ್ತದೆ. ಅದು ಅನುಭವಿಸ್ತಾ ಅನುಭವಿಸ್ತಾ ಏನುಂಟು ಕರ್ಮದ ಒಂದು ಆ ಒಂದು ಕೆಟ್ಟ ಫಲಗಳು ನಿವಾರಣೆ ಆಗ್ತಾ ನಿವಾರಣೆ ಆಗ್ತಾ ಹೋಗ್ತವೆ, ನಂತರ ಕ್ಲೆನ್ಸಿಂಗ್ ಆಗುತ್ತೆ. ಪರವಾಗಿಲ್ಲ, ತುಂಬ ಚೆನ್ನಾಗಿ ಕ್ಲೆನ್ಸಿಂಗ್ ಆಗುತ್ತೆ. ಸೊ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಓಕೆನಾ? ಮಾತಾಡುವ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಣೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್, ನಾನು ಸುಮನ್ ಅಂತ ಬ್ಯಾಂಗ್ಳೂರಿಂದ ಮಾತಾಡೋದು. ಓಕೆ, ಸುಮನಾ? ಹಾ, ಸುಮನ್ ಅಂತ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಮಗಳು ಸಂಜನಾ ಬಗ್ಗೆ ತಿಳ್ಕೊಳ್ಬೇಕಿತ್ತು. ಸರಿ, ಅವರ ಹುಟ್ಟಿದ ದಿನಾಂಕ? ಹಾ, 28 December 2001. ಸಮಯ? ಸಮಯ 10:17 ಬೆಳಿಗ್ಗೆ, ಶುಕ್ರವಾರ ಬೆಳಿಗ್ಗೆ. ರೋಹಿಣಿ ನಕ್ಷತ್ರ. ಹುಟ್ಟಿದ ರಾಶಿ? ಹುಟ್ಟಿದಲ್ಲಿಮ್ಮ? ಹುಟ್ಟಿದ ಉಡುಪಿ. ಓಕೆ. ಅಲ್ಲ, ಮಂಗಳೂರು. ಮಂಗಳೂರು ಸರ್. ಆಯ್ತಮ್ಮ. ರೋಹಿಣಿ ನಕ್ಷತ್ರ ವೃಷಭ ರಾಶಿನಾ? ಹೌದು. ಹೌದಮ್ಮ, 18 ರನ್ನಿಂಗ್ ಆಗ್ತೊಂಡಿವ್ರಿ ಅಲ್ವಾ ಈಗ. ಓಕೆ. ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಉಂಟು ಸರ್, ಅದು ಹೇಗಿರ್ತದೆ ಅಂತ. ಒಳ್ಳೆ ಸ್ಟಡಿ ಮಾಡ್ತಾ ಇದ್ದಾಳೆ, ಮುಂದೆ ಒಳ್ಳೇದು ಅಂತ ರಿಸಲ್ಟ್ಸ್ ಎಲ್ಲ. ಆರ್ಕಿಟೆಕ್ಚರ್ ಲೈನ್ ತಗೊಳ್ಬೇಕು ಅಂತ ಇದ್ದಾಳೆ. ಸರಿಮ್ಮ. ಓಕೆ ಓಕೆ ಅಮ್ಮ, ಎಲ್ಲ ನೀವೇ ಹೇಳಿ ಆಯ್ತು, ಇನ್ನು ನನಗೇನು ಬಾಕಿ ಇಲ್ಲ. ಓಕೆ, ಇಲ್ಲಿ ಓಕೆ, ಪರವಾಗಿಲ್ಲ ಪರವಾಗಿಲ್ಲ. ಓಕೆ, ಆಯ್ತಮ್ಮ ಆಯ್ತಮ್ಮ, ಹೇಳ್ತೀನಮ್ಮ. ಓಕೆ, ಈಗ 18 ರನ್ನಿಂಗ್ ಆಗ್ತಾ ಉಂಟವ್ರಿಗೆ. 18 ಒಂದು ನಿಮಿಷ ಅಂತ ಬಿಡಿಮ್ಮ. 19 ರನ್ನಿಂಗ್ ಆಗ್ತಾ ಉಂಟು ಈಗ. 1 ನಿಮಿಷ, 12, 13, 14, 15, 16, 17, 18, 19. ಓಕೆ, ಈ 19 ಏನಪ್ಪ ರಿಸಲ್ಟ್ ಇರ್ತದೆ? 19 ಪರವಾಗಿಲ್ಲ ಅಂತ ಉಂಟಮ್ಮಪ್ಪ. 19, 1 ನಿಮಿಷ, ಅವ್ರಿಗೆ ತೃತೀಯ ಭಾವ ಆಕ್ಟಿವೇಷನ್ ಇದೆ. ಅಲ್ಲಿ ಪೂಜಾ ಕೆಲಸ ಮಾಡ್ತಾ ಇದ್ದಾನೆ, ಏನು ತೊಂದರೆ ಇಲ್ಲಮ್ಮ. ಅವರು ಏನು ನಿಮ್ಮ ಒಂದು ಎಕ್ಸಾಮ್ ಉಂಟಮ್ಮ, ಅದರಲ್ಲಿ ತುಂಬ ಚೆನ್ನಾಗಿ ಹೋಗುವಂಥ ಯೋಗ ಭಾಗ್ಯ ಅವ್ರ ಪಾಲಿಗೆ ಖಂಡಿತ ಇದೆ ಅಮ್ಮ. ವರಿ ಮಾಡುವಂತಾಗತ್ತಿಲ್ಲ, ಯಾಕಂದರೆ ತೃತೀಯಾಧಿಪತಿ ಆಕ್ಟಿವೇಟ್ ಆಗಿದೆ. ತೃತೀಯಾಧಿಪತಿ ಅಂದರೆ ಏನಾಗುತ್ತೆ, ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಕರಿಬೋದು, ನಮ್ಮ ನಾಲೆಜ್ ಅಂತ ಕರಿಬೋದು, ಅಥವಾ ನಮ್ಮ ಒಂದು ಕೆಪಬಿಲಿಟಿ ಅಂತ ಕರಿಬೋದು. ಆ ಕೆಪಬಿಲಿಟಿಯ ಮೇಲೆ ಗುರುವಿನ ದೃಷ್ಟಿ ಉಂಟು. ಅದರಿಂದಾಗಿ ಡೆಫಿನೆಟ್ ಆಗಿ ಅವ್ರು ಏನು ಎಕ್ಸಾಮ್ ಕೊಡ್ತಾ ಇದ್ದಾರೆ ಅದರಲ್ಲಿ ಒಳ್ಳೆ ರೀತಿಯಲ್ಲಿ ಮಾರ್ಕನ್ನು ಪಡೆದುಕೊಂಡು ಹೋಗುವಂಥ ಯೋಗ ಭಾಗ್ಯ ಅವ್ರ ಬಳಿ ಖಂಡಿತ ಉಂಟಮ್ಮ. ಖಂಡಿತ ಅದರ ಪ್ರೊಸೀಡ್ ಆಗ್ಬೋದು. ಅವರು 19 ವಯಸ್ಸು ಅಂದರೆ ಅವರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂದರೆ ಇಂಡಿಕೇಶನ್ ಅಮ್ಮ, ಪರವಾಗಿಲ್ಲ. ಇನ್ನು ಇಲ್ಲಿ ಏನಾಗುತ್ತೆ ಅಂದರೆ ಜಾಗ್ರತೆ ಮಾಡಬೇಕು, ಯಾಕಂದರೆ ರಾಹು ದೇಶ ನಡೀತಾನೆ. ರಾಹು ಎಲ್ಲಿದ್ದಾನೆ? ಪಂಚಮದಲ್ಲಿದ್ದಾನೆ. ಪಂಚಮದ ಭಾವ ಆಕ್ಟಿವೇಷನ್ ಆಗಿಬಿಟ್ಟಿದೆ. ಇಲ್ಲಿ ವಿಶೇಷ ರೀತಿಯ ಒಂದು ರಿಸಲ್ಟ್ ಎಲ್ಲಿರ್ತದೆ ಅಂದರೆ ತೃತೀಯ ಭಾವದ ರಿಸಲ್ಟೇ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ. ತೃತೀಯ ಭಾವ ಅಂದರೆ ಅದೇ ಕಮ್ಯುನಿಕೇಷನ್ ಅಂತ. ಸೊ ಕಮ್ಯುನಿಕೇಷನ್ ತುಂಬ ಯಾರ ಜೊತೆನೂ ಮಾಡಲಿಕ್ಕೆ ಹೋಗಬಾರ್ದಮ್ಮ. ಅಷ್ಟು ಮಾಡಿದರೆ ಯಾವುದೇ ತೊಂದರೆಗಳು ಕ್ರಿಯೇಟ್ ಆಗಲ್ಲ ಅಂತ ಇಂಡಿಕೇಶನ್ ಅಮ್ಮ. ರಾಹು ಇರೋದರಿಂದ ರಾಹು ಮತ್ತು ಗುರು ಒಟ್ಟು ಸೇರಿಕೊಂಡಿದ್ದಾರೆ. ಅಲ್ಲಿ ಒಂದು ಚಾಂಡಾಲ ದೋಷ ಅಂತ ಬಂದುಬಿಟ್ಟಿದೆ. ಚಾಂಡಾಲ ದೋಷ ಅಂತ ಬಂದಾಗ ಗುರು ಜೊತೆಗಿದ್ದಾಗ ಗುರು ಕೆಲಸ ಮಾಡಲ್ಲ, ರಾಹುವೇ ಕೆಲಸ ಮಾಡ್ತಾನೆ. ಇದರಿಂದಾಗಿ ಹೊರಗಿನ ವ್ಯಕ್ತಿಗಳು ಬಂದು ಏನಾದರೂ ಇರಿಟೇಟ್ ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟಮ್ಮ. ಸೊ ಇದರ ಬಗ್ಗೆ ಒಂದು ಗಮನ ಕೊಟ್ಟರೆ ಬೇರೆ ಯಾವುದೇ ರೀತಿಯಲ್ಲಿ ಕೂಡ ಈ ಜಾತಕ ಪ್ರಾಬ್ಲಮ್ ಇಲ್ಲಮ್ಮ. ತುಂಬ ಚೆನ್ನಾಗಿ ಮುಂದುವರಿತಾರೆ. ಒಳ್ಳೆಯದಾಗಲಿ ತಾಯಿ. ಓಕೆ, ಒಳ್ಳೆಯದಾಗಲಿ ಅಮ್ಮ. ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ರೈಟ್, ಬಂದ್ಬೇಡ. ಓಕೆ, ಸೊ ಇನ್ನು ಕನ್ಯಾ ರಾಶಿ ಅವರ ಮನೆ ಹೇಗಪ್ಪ ಇರ್ತದೆ? ತುಂಬ ಚೆನ್ನಾಗಿ ಕಟ್ಟಿಕೊಂಡಿರ್ತಾರೆ. ಸ್ವಲ್ಪ ಸಣ್ಣ ಮನೆ ಅಂತಲೇ ಹೇಳ್ಬೋದು. ತುಂಬ ದೊಡ್ಡ ಮನೆ ಕಟ್ಟಿಕೊಳ್ಳಿಕ್ಕೆ ಇವರು ಹೋಗೋದಿಲ್ಲ, ಸಣ್ಣ ಮನೆಯನ್ನು ಕಟ್ಟಿಕೊಂಡಿರ್ತಾರೆ. ಇನ್ನು ಮನೆ ಅಕ್ಕಪಕ್ಕ ತುಂಬ ಗಾರ್ಡನನ್ನು ಬೆಳೆಸ್ಕೊಡ್ತಾರೆ. ಗ್ರೀನರಿ ಇರ್ತದೆ ಅಂತ ಅರ್ಥ. ಗ್ರೀನರಿ ಅವರ ಅಕ್ಕಪಕ್ಕ ತುಂಬಾ ಗ್ರೀನರಿ ಇರ್ತದೆ. ಆನಂತರ ಮನೆಯಲ್ಲಿ ಏನೇ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಅದನ್ನು ಕೂಡಲೇ ರಿಪೇರಿ ಮಾಡಿಬಿಡ್ತಾರೆ. ಅವರಿಗೆಲ್ಲ ಯಾವಾಗಲೂ ಕೂಡ ಚೇಂಜಸ್ ಮಾಡ್ತಾ ಇರೋದು ಬೇಕೇ ಬೇಕು. ಚೇಂಜಸ್ ಏನಾದರೂ ಒಂದು ಚೇಂಜಸ್ ಮಾಡ್ತಾರೆ, ವಿಶೇಷವಾಗಿ ಪೇಂಟ್ ಇರ್ಬೋದು ಅದು ಇದು ಅಂತ ಏನಾದರೂ ಚೇಂಜಸ್ ಮಾಡ್ತಾನೇ ಇರ್ತಾರೆ. ಸೊ ಅದು ಕೂಡ ಪರವಾಗಿಲ್ಲ ಅಂತೇಳಿ ತುಂಬ ಚೆನ್ನಾಗಿರುವಂಥದ್ದು. ಸೊ ಈ ಮನೆಯಲ್ಲಿರೋರು ವಿಶೇಷ ರೀತಿಯಲ್ಲಿ ಸ್ವಲ್ಪ ಮೆಡಿಟೇಷನ್ ಮಾಡ್ಕೊಳ್ಬೇಕು. ಆನಂತರ ತಪ್ಪುಗಳನ್ನು ಜಾಸ್ತಿ ಹುಡುಕ್ಲಿಕ್ಕೆ ಹೋಗ್ಬಾರ್ದು. ಎಷ್ಟು ಬೇಕೋ ಅಷ್ಟೇ ತಪ್ಪುಗಳನ್ನು ಅವ್ರು ಹುಡುಕಿ ಅವರಿಗೆ ಬೈತಾ ಇರೋದು, ಯಾರಿಗಾದರೂ ಏನಾದರೂ ತಪ್ಪುಗಳನ್ನು ಹುಡುಕಿ ಬೈತಾ ಇರೋದು, ಡಿಸ್ಪ್ಯೂಟ್ ಉಂಟು ಮಾಡೋದು, ನಾವೇ ಉಂಟು ಮಾಡೋದು. ಸೊ ಇದನ್ನೆಲ್ಲ ಮಾಡದೇ ಇದ್ದರೆ ಸ್ವಲ್ಪ ಕ್ಷೇಮ ಅಂತ ಹೇಳ್ತೇನೆ. ತುಂಬ ಚೆನ್ನಾಗಿ ಅವರಿಗೆ ವರ್ಕ್ ಅಂತೂ ಆಗಿದೆ. ಪೃಥ್ವಿತ್ವ ಇರೋದ್ರಿಂದ ಪೃಥ್ವಿತ್ವ ಜಾಸ್ತಿ ಆಗಿರುತ್ತೆ. ಅಂದರೆ ಇವರ ಪೃಥ್ವಿತ್ವ ಅಂದರೆ ಇವರ ಸೌತ್ ವೆಸ್ಟ್ ಕಾರ್ನರ್ ತುಂಬ ಒಂಥರ ಭಾರವಾಗಿರುವಂಥದ್ದು, ಅಥವಾ ಸೌತ್ ವೆಸ್ಟ್ ಕಾರ್ನರ್ ತುಂಬ ಭಾರದ ವಸ್ತುಗಳನ್ನು ಇಟ್ಟುಕೊಂಡಿರುವಂಥ, ಅಥವಾ ಸೌತ್ ವೆಸ್ಟಲ್ಲಿ ತುಂಬ ಕನ್ಸ್ಟ್ರಕ್ಷನನ್ನು ಮಾಡಿರುವಂಥದ್ದು ಇವ್ರ ಮನೆಯಲ್ಲಿ ಕಂಡುಬರುವಂಥ ಒಂದು ವಿಷಯ ಅಂತ ಹೇಳ್ತೇನೆ. ಆನಂತರ
ವಿಶೇಷದಲ್ಲಿ ಮನೆ ಒಳಗಿರುವಂಥ ಕೋಣೆಗಳು ವಿಶೇಷದಲ್ಲಿ ಸ್ಕ್ವೇರಲ್ಲಿರುವಂಥ ಸ್ಕ್ವೇರ್ ಅಂದರೆ ರೆಕ್ಟಾಂಗಲ್ ಅಲ್ಲ, ವಿಶೇಷದಲ್ಲಿ ಸ್ಕ್ವೇರಲ್ಲಿರುವಂಥ ಕೋಣೆಗಳೇ ಜಾಸ್ತಿ ಈ ಮನೆಯಲ್ಲಿ ಬರೋ, ಯಾಕಂದರೆ ಪೃಥ್ವಿತ್ವಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡೋದಕ್ಕೆ ಸ್ಕ್ವೇರಲ್ಲಿ ಬರ್ತದೆ. ಕೆಲವೊಮ್ಮೆ ಮನೆ ಕೂಡ ಸ್ಕ್ವೇರಲ್ಲಿ ಇರ್ಬೋದು, ಬಟ್ ಕಂಪ್ಲೀಟ್ ರೆಕ್ಟಾಂಗಲಲ್ಲಿ ಅಂತೂ ಖಂಡಿತ ಇರೋಲ್ಲ ಇವ್ರ ಮನೆ. ಸ್ಕ್ವೇರಲ್ಲಿ ಅಂತೂ ಮನೆ ಇರೋಲ್ಲ, ಬಟ್ ಮನೆ ರೂಮ್ಸ್ ಏನುಂಟು ಒಳಗಿನ ರೂಮ್ಸ್ ಏನುಂಟು ಅದು ಸ್ಕ್ವೇರಲ್ಲಿರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಓಕೆ, ನಾವು ಗೊತ್ತಾಗ್ಬಿಡ್ತು ಇದು ಮಿಥುನ ಲಗ್ನಕ್ಕೆ ಸಂಬಂಧಪಟ್ಟಂತಹ ಮನೆ. ಓಕೆ, ಇನ್ನು ಕರ್ಕಟಕ ಲಗ್ನಕ್ಕೆ ಸಂಬಂಧಪಟ್ಟಂಥ ಮನೆ ಹೇಗಪ್ಪ ಇರ್ತದೆ ಖಂಡಿತ ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡೋಣ, ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ರೆ ಮೇಲೆ ಕೇಳಬೇಕಿತ್ತು. ನಿಮ್ಮ ಹೆಸರು ಹೇಳಿಮ್ಮ, ಎಲ್ಲಿಂದ? ನಾನು ಅವಾಣಿ ಅಂತ, ನನ್ನ ಮಗಂದು ಹರ್ಷಿತ್ ಅಂತ. ನೀವೆಲ್ಲಿಂದ ಕರೆ ಮಾಡೋದಮ್ಮ? ಮಂಗಳೂರಿಂದ. ಸರಿ, ಓಕೆ. ಹರ್ಷಿತ್ ಅವರ ಹೆಸರು, ಹುಟ್ಟಿದ ದಿನಾಂಕ ಹೇಳಿಮ್ಮ. ಹುಟ್ಟಿದ ದಿನಾಂಕ 31/10/1999. ಸಮಯ 9:12 ರಾತ್ರಿ ಸಂಜೆ. ಹುಟ್ಟಿದ್ದೆಲ್ಲಿಮ್ಮ? ಹುಟ್ಟಿದ್ದೆಲ್ಲಿಮ್ಮ, ನನ್ನ ಮಾತಿಗೆ ಕಾನ್ಸಂಟ್ರೇಷನ್ ಮಾಡಿ. ಮಂಗಳೂರಲ್ಲಿ. ಮಂಗಳೂರಲ್ಲಿ. ಮಂಗಳೂರಲ್ಲಿ ಹುಟ್ಟಿದ್ದು. ಓಕೆ. ಪುಷ್ಯ ನಕ್ಷತ್ರ ಕರ್ಕಟಕ ರಾಶಿ ನಮ್ಮ ಈ ಜಾತಕ. ಓಕೆ. ಸೊ ಇದರಲ್ಲಿ ಅವರಿಗೆ ಪುಷ್ಯ ನಕ್ಷತ್ರ ಓದಿ ಆಯ್ತಮ್ಮ ಅವ್ರದ್ದು? ಓದಿ ಆಗ್ಲಿಲ್ಲ, ಫೈನಲ್ ಇಯರ್ ಡಿಗ್ರಿಯಲ್ಲಿ ಇದ್ದಾರೆ. ಓಕೆ, ಏನ್ ತಿಳ್ಕೊಳ್ಬೇಕಮ್ಮ, ನೀವೇ ಹೇಳಿಬಿಡಿ. ಈಗ ಹೇಗಿದ್ರು ಕಲಿತಾ ಇದ್ದಾರೆ. ನೇಚರ್ ಹೇಗೆ, ಒಂದು ಏಕಾಂಗ, ಒಂದು ಮಾತು ಎಲ್ಲ ಕಮ್ಮಿ ಹಾಗೆಲ್ಲ. ಅದರಲ್ಲಿ ಏನ್ ತೊಂದರೆ ಉಂಟಮ್ಮ? ಕಮ್ಮಿ ಹಾಗೆ ಅದಕ್ಕೆಲ್ಲ ಕೇಳು ಒಂದು, ಮತ್ತೆ ಮುಂದೆ ಹೇಗೆ ಓದ್ತಾನಾ ಅಲ್ಲ ಹೇಗೆ? ಅಲ್ಲಮ್ಮ, ನಾನು ಹೇಳ್ತೀನಿ ಏನಂದ್ರೆ, ಈಗ ತುಂಬಾ ಮಾತಾಡಿದ್ರು ನಿಮ್ಗೆ ಪ್ರಾಬ್ಲಮ್ ಅಮ್ಮ. ಅಯ್ಯೋ, ನನ್ನ ಮಗ ತುಂಬಾ ಮಾತಾಡ್ದೇನಪ್ಪ, ಅವನಿಗೆ ಒಂದು ಬ್ರೇಕೇ ಇಲ್ಲ ಅಂದ್ಬಿಡ್ತೀರಾ. ಮಾತು ಕಡಿಮೆ ಆಯ್ತು, ಅಯ್ಯೋ ನನ್ನ ಮಗ ತುಂಬಾ ಮಾತು ಕಡಿಮೆ ಮಾಡ್ತೇನಂತೀರಿ. ಏನ್ ಮಾಡೋದಮ್ಮ, ಯಾವ್ದು ಕೂಡ ಆಗುದಿಲ್ಲ ನಮ್ಗೆ. ಇಲ್ಲಿ ಜಾತಕ ಏನ್ ಹೇಳ್ತೀವಿ ಹೇಳಿಕೊಡ್ತೀನಿ ನಮ್ಗೆ. ಇಲ್ಲೇನಾಗುತ್ತೆ ಅಂದ್ರೆ, ಗುರುವಿನ ಪರಿಸ್ಥಿತಿಯನ್ನು ನೋಡ್ಕೊಂಡಾಗ ಗುರು ಮೊದಲೇ ವಕ್ರಿಯಾಗಿ ಬಿಟ್ಟಿದ್ದಾನೆ, ಗುರು ಶನಿ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾನೆ, ಶನಿ ಭರಣಿ ನಕ್ಷತ್ರ ಇದ್ದಾನೆ. ನೋಡಿ, ಇವರು ಮೌನವಾಗಿರುವುದೇ ತುಂಬಾ ಲೇಸ್ ಅಂತ ಹೇಳ್ತೇನೆ. ಯಾಕಂದ್ರೆ ಶನಿ ಒಟ್ಟಿಗಿದ್ದಾನೆ, ಶನಿ ಒಟ್ಟಿಗಿರುವಾಗ ಅವರೊಂಥರ ಮೌನಿಯಾಗಿರ್ತಾರೆ, ಮೂಡಿಯಾಗಿರ್ತಾರೆ, ಅವ್ರು ಯಾವುದು ಕೂಡ ಬೇಕಾಗಿಲ್ಲ, ಒಂಟಿಯಾಗಿರ್ತಾರೆ, ಅವರಷ್ಟಕ್ಕೆ ಅವ್ರು ಇರ್ತಾರೆ. ಅದರಲ್ಲಿ ಏನು ಪ್ರಾಬ್ಲಮ್ ಉಂಟಮ್ಮ? ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತೇನೆ. ತುಂಬ ಚೆನ್ನಾಗಿ ಮುಂದುವರಿಯುವಂಥ ಯೋಗ ಅಮ್ಮ ಅವ್ರ ಪಾಲಿಗೆ. ಈಗ ಅವ್ರಿಗೆ ಮಾತ್ರ ಕೇತು ದಶ ನಡೀತಾ ಉಂಟು. ಅವ್ರಿಗೆ ಕೇತು ದಶ ನಡಿಬೇಕಾದ್ರೆ ಆರೋಗ್ಯದ ಮಟ್ಟಿಗೆ ತುಂಬ ಗಮನ ಕೊಡಬೇಕಂತ ಇಂಡಿಕೇಶನ್ ಅಮ್ಮ. ತುಂಬ ಆರೋಗ್ಯದ ಮಟ್ಟಿಗೆ ಗಮನ ಕೊಡಿ, ಯಾಕಂದರೆ ಕೇತು ದೇಶವರಿಗೆ 2024 ಉಂಟಮ್ಮ. ಅಲ್ಲಿವರೆಗೆ ಕೂಡ ಆರೋಗ್ಯದ ವಿಚಾರದಲ್ಲಿ ಮಾತ್ರ ತುಂಬ ಗಮನ ಕೊಡಬೇಕು ತಾಯಿ. ಓಕೆನಾ? ಬೇರೆ ಯಾವುದೇ ವಿಚಾರದಲ್ಲಿ ಏನು ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ಮುಂದುವರಿತಾರೆ. ಅಮ್ಮ ಅಷ್ಟೆಲ್ಲ ಡೌಟ್ ಪಡಬೇಡಿ ತಾಯಿ, ನಿಮ್ಮ ಪ್ರಯತ್ನ ಮಾಡಿಮ್ಮ, ಅವನು ಚೆನ್ನಾಗಿಯೇ ಹೋಗ್ತಾನೆ. ನಾನು ಹೇಳ್ತಾ ಇದ್ದೆ ತೃತೀಯಾಧಿಪತಿ ಸೂರ್ಯ ಈ ಜಾತಕದಲ್ಲಿ ಪಂಚಮದಲ್ಲಿ ನೀಚ, ಆತ ಏನು ಮಾಡ್ತಾ ಇದ್ದಾನೆ, ನೇರವಾಗಿ ಯಾರನ್ನು ನೋಡ್ತಾ ಇದ್ದಾರೆ, ಗುರುವನ್ನು ನೋಡ್ತಾ ಇದ್ದಾರೆ. ಅವನಿಗೆಲ್ಲ ಕೆಪಬಿಲಿಟಿ ಉಂಟಮ್ಮ, ಪರವಾಗಿಲ್ಲ. ನಿಮ್ಮ ಹತ್ರ ಮಾತಾಡಲಿಲ್ಲ ಅಂದರೆ ಹೊರಗೆ ಅಂತೂ ಮಾತಾಡಿಯೇ ಮಾತಾಡ್ತಾನಮ್ಮ. ಅವನು ಒಂದೇ ಇದರಲ್ಲಿ ಇರುವಂಥ ಹುಡುಗ ಅಲ್ಲಮ್ಮ, ಅವ್ನು ಬಾರಿ ಬಾರಿಗೂ ಚೇಂಜ್ ಆಗ್ತಾನೆ. ಬೆಳಿಗ್ಗೆ ಒಂದಿದ್ದರೆ ಮಧ್ಯಾಹ್ನ ಬೇರೆ ಇರ್ತಾನೆ, ಸಂಜೆ ಮತ್ತೊಂದು ಆಗ್ತಾನಮ್ಮ. ಅರ್ಥ ಆಯ್ತಾ ನಿಮಗೆ? ನಿಮ್ಗೆ ಇದು ಗೊತ್ತಿರಬೇಕು ಅಂತ ಹೇಳ್ತೇನೆ. ತೃತೀಯಾಧಿಪತಿ ನೋಡ್ತಾ ಇರೋದ್ರಿಂದ ಕೆಪಬಿಲಿಟಿ ಉಂಟು ಅಂತ ಅರ್ಥ. ಅವರಲ್ಲಿ ತುಂಬಾ ಕೆಪಬಿಲಿಟಿ ಉಂಟು, ಪರವಾಗಿಲ್ಲ. ವರಿ ಮಾಡುವಂತ ಅಗತ್ಯ ಖಂಡಿತ ಇಲ್ಲ. ಮನೆಯಲ್ಲಿ ಆ ರೀತಿ ಇರ್ತಾನೆ, ಓಕೆ, ನೋ ಪ್ರಾಬ್ಲಮ್. ಅದ್ರ ಜೊತೆಗೆ ಕೇತು ದೇಶ ನಡೀತಾನೆ. ಕೇತು ಸ್ವಲ್ಪ ಮೌನಿನೇ, ಸನ್ಯಾಸ ತತ್ವ, ಸನ್ಯಾತತ್ವನ ಮೌನವಾಗಿರುವಂಥದ್ದು. ಕೇತು ಕೂಡ ಒಂದು ಎಫೆಕ್ಟನ್ನು ಅವ್ರಿಗೆ ಕೊಡ್ತಾ ಇದ್ದಾನೆ. ಬಟ್ ಇಲ್ಲೇನಾಗುತ್ತೆ, ಆರನೇ ಮನೆ ಆಕ್ಟಿವೇಟ್ ಆಗಿಬಿಟ್ಟಿದೆ. ಆರನೇ ಮನೆಯಲ್ಲಿ ಬುಧ ಬಂದು ಸೇರ್ಕೊಂಬಿಟ್ಟಿದ್ದಾನೆ. ಬುಧ ಬಂದು ಈ ಜಾತಕಕ್ಕೆ ಲಗ್ನಾಧಿಪತಿಯೂ ಹೌದು, ಸುಖಾಧಿಪತಿಯೂ ಹೌದು. ಅವನು ವೃಶ್ಚಿಕ ರಾಶಿಯಲ್ಲಿ ಬಂದು ಸೇರ್ಕೊಂಬಿಟ್ಟಿದ್ದಾನೆ. ಲಗ್ನದಲ್ಲಿ ಒಬ್ಬ ಮಾಂದಿ ಬಂದು ಸೇರ್ಕೊಂಬಿಟ್ಟಿದ್ದಾನೆ. ಹಾಗಾದರೆ ಎಲ್ಲಿಂದ ತೊಂದರೆ ಬರುತ್ತೆ? ಉಸಿರಾಟಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಬರ್ತದೆ. ಜಾಸ್ತಿ ಕೋಲ್ಡ್ ಅನ್ನು ತೆಗೆದುಕೊಂಡಾಗ, ಕೋಲ್ಡ್ ಅಂದರೆ ಫ್ರಿಜ್ ಐಟಮನ್ನು ತೆಗೆದುಕೊಂಡಾಗ. ಓಕೆನಾ? ಸೊ ಇದರ ಬಗ್ಗೆ ಗಮನ ಕೊಟ್ಟರೆ ಬೇರೆ ಯಾವುದೇ ಸಮಸ್ಯೆ ಇಲ್ಲಮ್ಮ, ಖಂಡಿತ ಒಳ್ಳೇದಾಗಲಿಮ್ಮ. ಓಕೆನಾ? ಸೊ ನಿಮಗೆಲ್ಲ ಯಾಕೆ ಹೆದರಿಕೆಪ್ಪ, ನನಗೆ ಗೊತ್ತಾಗೋದಿಲ್ಲ. ಅವನಿದ್ದಾನೆ, ಅವನ ಮೇಲೆ ಬಿಟ್ಟು ಬಿಡಬೇಕು ಎಲ್ಲವನ್ನು ಕೂಡ ಅಲ್ವಾ. ಇಷ್ಟು ಚಿಂತೆ ಅಂತೂ ಮಾಡಲಿಕ್ಕೆ ಹೋಗಬಾರ್ದು, ಸ್ವಲ್ಪ ಮಾಡಬೇಕು. ಚಿಂತೆ ಪ್ರಾಬ್ಲಮ್ ಬಂದಾಗ ಮಾಡಬೇಕು, ಈಗೆಲ್ಲ ಬೇಕಾಗಿಲ್ಲ ಅಂತ ಹೇಳಿದೆ. ತುಂಬ ಒಳ್ಳೆ ಜಾತಕ, ತುಂಬ ಚೆನ್ನಾಗಿ ಹೋಗ್ತಾನೆ ಅಲ್ವಾ. ಈಗ ಮಾತಾಡಿದರೆ ಅದಕ್ಕೂ ಹೇಳ್ತೀರಾ ನೀವು, ಅಯ್ಯೋ ನನ್ನ ಮಗ ತುಂಬ ಮಾತಾಡ್ತಾನೆ. ಮಾತಾಡಿಲ್ಲ ಅದು ಕೂಡ ಹೇಳ್ತೀರಾ, ನಮ್ಮ ಮಗ ಮಾತಾಡೋದಿಲ್ಲ ಅಲ್ವಾ, ಅದು ಕೂಡ ಆಗೋದಿಲ್ಲ, ಇದು ಕೂಡ ಆಗೋದಿಲ್ಲ ಅಂದರೆ ಏನಪ್ಪ ಮಾಡಲಿಕ್ಕೆ ಸಾಧ್ಯ? ಕೆಪಬಿಲಿಟಿ ಉಂಟು ಜಾತಕದಲ್ಲಿ. ಓಕೆ, ಸೊ ನಾನು ಹೇಳ್ತೀನಿ ಆರೋಗ್ಯದ ಬಗ್ಗೆ ಗಮನ ಕೊಡಿ ಅಂತ. ಇಲ್ಲಾಂದರೆ ಬ್ರೀತಿಂಗ್ ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳು ತೀರ ಜಾಸ್ತಿ ಉಂಟು, ಅದರ ಬಗ್ಗೆ ಗಮನ ಕೊಡಿ, ಬೇರೆ ಏನು ತೊಂದರೆ ಇಲ್ಲ. ಓಕೆ, ರೈಟ್, ಬಂದ್ಬೇಡ. ನಮ್ಮ ಕರ್ಕಾಟಕ ಲಗ್ನಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ಆಗುತ್ತೆ, ಕರ್ಕಾಟಕ ಲಗ್ನಕ್ಕೆ ಸಂಬಂಧಪಟ್ಟಂತೆ ನಾಲ್ಕನೇ ಮನೆ ತುಲಾರಾಶಿಯಾಗಿ ಬಂದುಬಿಡ್ತದೆ. ಯಾವುದು? ಕರ್ಕಾಟಕ ಲಗ್ನಕ್ಕೆ ಸಂಬಂಧಪಟ್ಟ ನಾಲ್ಕನೇ ಮನೆ ತುಲಾರಾಶಿಯಾಗಿ ಬಂದ. ತುಲಾರಾಶಿ ಅಂದರೆ ನೈಸರ್ಗಿಕ ಜನ್ಮಗೊಂಡಲೇ ಏಳನೇ ಮನೆ. ಏಳನೇ ಮನೆ ಅಂದರೆ ಸಪ್ತಮದ ಭಾವ, ಅಂದರೆ ನಮ್ಮ ರಿಲೇಷನ್ಶಿಪ್ ಅಂತ ಕರಿಬೋದು. ಅದು ನಮ್ಮ ಪಾರ್ಟ್ನರ್, ನಮ್ಮ ರಿಲೇಷನ್ಶಿಪ್, ನಮಗಿಂತ ಎದುರಿಗಿರುವ ವ್ಯಕ್ತಿ, ನಮ್ಮ ಪಾರ್ಟ್ನರ್ ಅಥವಾ ನಾವು ಯಾರ ಜೊತೆ ರಿಲೇಷನ್ಶಿಪ್ ಬೆಳಿತೇವೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ತುಲಾರಾಶಿ ಕೆಲಸ ಮಾಡ್ತದೆ ವಿಶೇಷ ರೀತಿಯಲ್ಲಿ. ಅದೇ ಒಂದು ತುಲಾರಾಶಿ ಇವರಿಗೆ ನಾಲ್ಕನೇ ಮನೆಯಾಗಿ ಬಂದುಬಿಟ್ಟಿದೆ. ಇವರಿಗೆ ಸುಖ ಸ್ಥಾನವಾಗಿ ಬಂದುಬಿಟ್ಟಿರ್ತದೆ. ಯಾರಿಗೆ? ನಮ್ಮ ಕರ್ಕಾಟಕ ಲಗ್ನದವರಿಗೆ. ಕರ್ಕಾಟಕ ಲಗ್ನದವರಿಗೆ ನಾಲ್ಕನೇ ಮನೆಯಲ್ಲಿರುವಂಥ ರಾಶಿ ಯಾವುದು? ಅದು ಬಂದು ತುಲಾರಾಶಿಯಾಗಿರ್ತದೆ. ಹಾಗಾದರೆ ಇವರ ಮನೆ ವಿಶೇಷ ರೀತಿಯಲ್ಲಿ ಏನಾಗಿರ್ತದೆ, ಯಾವಾಗ
ಕರ್ಕಾಟಕ ಲಗ್ನದವ್ರು ಮನೆ ಕಟ್ತಾರೆ, ಆ ಮನೆಗೆ ವಿಶೇಷ ಅತಿಥಿಗಳು ಬರ್ತಾನೇ ಇರ್ತಾರೆ, ಯಾರಾದರೂ ಬರ್ತಾ ಹೋಗ್ತಾ ಇರ್ತಾರೆ ಅಂತ ಒಂದು ಪರಿಸ್ಥಿತಿ. ಯಾಕಂದರೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಬೇಕಾಗುತ್ತೆ, ರಿಲೇಷನ್ಶಿಪ್ಪನ್ನು ಆ ಮನೇಲಿ ಮೇಂಟೈನ್ ಮಾಡಬೇಕು. ಅದಕ್ಕೋಸ್ಕರ ಹೊರಗಿನ ವ್ಯಕ್ತಿಗಳು ಆ ಮನೆಗೆ ಬರುವಂಥ ಸಾಧ್ಯತೆಗಳು ತೀರಾ 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 ಜಾಸ್ತಿ ಅಂತ ಹೇಳ್ತಾರೆ. ಅದರ ಜೊತೆಗೆ ಇವರು ರೆಡಿಮೇಡ್ ಮನೆಯನ್ನು ತೆಗೆದುಕೊಳ್ಳುವಂಥ ಯೋಗ ಕೂಡ ತುಂಬ ಜಾಸ್ತಿ. ಯಾರೋ ಕಟ್ಟಿಸಿರ್ತಾರೆ, ಇವರು ತಗೊಂಡದ್ರಲ್ಲಿ ವಾಸ ಮಾಡ್ತಾರೆ ಅಂತ ಪರಿಸ್ಥಿತಿ ಕೂಡ ಇವ್ರ ಪಾಲಿಗೆ ತುಂಬ ಜಾಸ್ತಿ ಅಂತ ಹೇಳ್ತಾರೆ. ಇದು ಕೂಡ ಒಳ್ಳೆ ರೀತಿಯಲ್ಲಿ ವರ್ಕ್ ಆಗುವಂಥದ್ದು ಆಗುವುದಿಲ್ಲ ಅಂತ ಏನಿಲ್ಲ. ಬಟ್ ಈ ಒಂದು ರಾಶಿ ಏನು ನೋಡಿ, ಈ ತುಲಾರಾಶಿ ಅಂತ ಏನು ನೋಡಿ, ಇದು ಈ ತುಲಾರಾಶಿ ಬಂದು ವಾಯುತತ್ವದ ರಾಶಿ, ಪಶ್ಚಿಮ ದಿಕ್ಕಿನ ರಾಶಿ, ಅದರ ಜೊತೆಗೆ ಶೂದ್ರವರ್ಣದ ರಾಶಿ. ವಾಯುತತ್ವ ಪಶ್ಚಿಮ ದಿಕ್ಕು, ಶೂದ್ರವರ್ಣ, ಜೊತೆಗೆ ವಾಯುತತ್ವದ ರಾಶಿ ಅಂದರೆ ಕ್ರಿಯೇಟಿವಿಟಿ ಜಾಸ್ತಿ ಅಂತ ಅರ್ಥ. ಅಂದರೆ ಆ ಮನೆಯಲ್ಲಿರುವವ್ರಿಗೆ ಕ್ರಿಯೇಟಿವಿಟಿ ತುಂಬಾ ಜಾಸ್ತಿ. ಅದರ ಜೊತೆಗೆ ಆ ಮನೆಯಲ್ಲಿರುವವರು ರಿಲೇಷನ್ಶಿಪ್ಪಲ್ಲಿ ಡೆಫಿನೆಟ್ ಆಗಿ ಇದ್ದೇ ಇರ್ತಾರೆ. ಅವರಿಗೆ ಒಬ್ಬರೊಬ್ಬರು ಪಾರ್ಟ್ನರ್ ಇರ್ತಾರೆ. ಆ ಮನೆಯಲ್ಲಿ ಎಷ್ಟು ಜನ ಮೆಂಬರ್ಸ್ ಇರ್ತಾರೆ ಅವರಿಗೆಲ್ಲ ಯಾರಾದರೂ ಒಂದು ಫೋನಲ್ಲಿ ಮಾತಾಡಲಿಕ್ಕೆ ಒಂದು ಒಬ್ಬರು ಇದ್ದೇ ಇರ್ತಾರೆ. ಹೊರಗಿಂದ ಯಾರ ಜೊತೆ ಆದರೂ ತುಂಬಾ ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತಾರೆ. ಯಜಮಾನಂತೂ ವಿಶೇಷ ರೀತಿಯಲ್ಲಿ ಇಟ್ಕೊಂಡಿರ್ತಾರೆ. ಅದರ ಅರ್ಥ ಲವ್ ಮಾಡ್ತಾರೆ, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅಂತಲ್ಲ, ಬಟ್ ಅವರ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ, ಅವರ ಒಂದು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಆ ರಿಲೇಷನ್ಶಿಪ್ಪನ್ನು ಅವರು ಚೆನ್ನಾಗಿ ಮೇಂಟೈನ್ ಮಾಡಲಿಕ್ಕೆ ತುಂಬಾ ಪ್ರಯತ್ನ ಮಾಡ್ತಾರೆ ಕರ್ಕಾಟಕ ಲಗ್ನದವರು. ಓಕೆನಾ, ಇನ್ನೇನು ಮಾಡ್ತಾರೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್, ನಾನು ಪೂರ್ಣಿಮಾ ಅಂತ. ಹಾಂ, ನನ್ನ ಡೇಟ್ ಆಫ್ ಬರ್ತ್ 25/11/1977. 1977. ಓಕೆ, ಸಮಯ 9:25, ರಾತ್ರಿ 9:25. ಓಕೆ, ನೀವು ಎಲ್ಲಿಂದ ಕರೆ ಮಾಡೋದಮ್ಮ? ಮಂಗಳೂರಿಂದ ಸರ್. ಮಂಗಳೂರಿಂದ. ಓಕೆ, ಕೃತಿಕ ನಕ್ಷತ್ರ ವೃಷಭ ರಾಶಿ ನಮ್ಮ? ಕೃತಿಕಾ ನಕ್ಷತ್ರ ವೃಷಭ ರಾಶಿ ಜಾತಕಮ್ಮ. ಓಕೆ ನೋಡೋಣ, ಈ ಜಾತಕ ಏನಾಗುತ್ತೆ ಜಸ್ಟ್ ಹೇಳಿಕೊಡ್ತೇನೆ ನಮ್ಮ ನಿಮಗೆ. ಈ ಜಾತಕದಲ್ಲಿ ಗುರುದೇಶ ನಡೀತಾ ಉಂಟು. ಓಕೆ, ಗುರುದೇಶ, ಗುರುವಿನ ಪರಿಸ್ಥಿತಿ ನೋಡಿದಾಗ ಜಾತಕ ಪರವಾಗಿಲ್ಲ ಅಂತ ಹೇಳ್ತೇನೆ ನಾನು. ಗುರುದೇಶ ನಡೀತಾ ಉಂಟು, ಬಟ್ ಗುರು ವಕ್ರಿಯಾಗಿ ಬಿಟ್ಟಿದ್ದಾನೆ. ಅದ್ರ ಜೊತೆಗೆ ಈ ಜಾತಕದಲ್ಲಿ ಗುರುವಿನಲ್ಲಿ ಮುಖ್ಯವಾದ ರಿಸಲ್ಟ್ ಏನಿರ್ತಾವೆ, ಗುರುವಿನಲ್ಲಿ ಮುಖ್ಯವಾದ ರಿಸಲ್ಟ್ ಕಮ್ಯುನಿಕೇಷನ್ ಮಾಡ್ತೀರಂತ ಉಂಟಮ್ಮ. ಆನಂತರ ಮನೆ ಇದ್ದರೆ ಮನೆಯನ್ನು ಚೇಂಜ್ ಮಾಡ್ತೀರಂತ ಇಂಡಿಕೇಷನ್ ಅಮ್ಮ. ಗುರುದೇಶದಲ್ಲಿ ಗುರುದೇಶ ಮುಗಿದ್ರೊಳಗೆ ಮನೆ ಅಂತೂ ಚೇಂಜ್ ಆಗಿಯೇ ಆಗ್ತದೆ, ಅಥವಾ ಹೊಸ ಮನೆ ಕಟ್ಟಿ ಕೂಡ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಕ್ರಿಯೇಟ್ ಆಗಿದೆಮ್ಮ. ಓಕೆ, ಆನಂತರ ಏನಾಗುತ್ತೆ ಅಂದರೆ 43 ರನ್ನಿಂಗ್ ಆಗ್ತೊಂಡು, ಎಷ್ಟು 43 ರನ್ನಿಂಗ್ ಆಗ್ತಾವೆ, 43 ರನ್ನಿಂಗ್ ಆಗಬೇಕಾದ್ರೆ ಇಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ? ಈಗ ಮಂಗಳ ಕೆಲಸ ಮಾಡ್ತಾ ಇದ್ದಾನೆ. ಮಂಗಳ ಬಂದು ಈ ಜಾತಕಕ್ಕೆ ಲಾಭಾಧಿಪತಿ ಮತ್ತು ಆತ ಷಷ್ಠಾಧಿಪತಿ ರೋಗಾಧಿಪತಿ, ಲಾಭಾಧಿಪತಿ ರೋಗಾಧಿಪತಿ ಆಗಿ ಎಲ್ಲಿದ್ದಾನೆ ಆತ ಧನಸ್ಥಾನದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದೆ. ಧನಸ್ಥಾನದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಾಗ ಏನಾದ್ರೆ ಕರ್ಕಾಟಕ ರಾಶಿಯಲ್ಲಿ ನೀಚನಾಗಿ ಬಿಟ್ಟಿದ್ದಾನೆ. ಹಣಕಾಸಿನ ವಿಚಾರದಲ್ಲಿ ತೊಂದರೆಯನ್ನು ಅನುಭವಿಸ್ತಾರೆ ಅಂತ ಇಂಡಿಕೇಷನ್ ಅಮ್ಮ. ಆರೋಗ್ಯದ ವಿಚಾರದಲ್ಲಿ ತೊಂದರೆಯನ್ನು ಅನುಭವಿಸ್ತಾರೆ ಅಂತ ಇಂಡಿಕೇಷನ್ ತಾಯಿ, ಗೊತ್ತಾಯ್ತಾ? ಸೊ ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ಸರ್, ಇದು ಆರೋಗ್ಯದ ಸಮಸ್ಯೆ ತುಂಬಾ ವರ್ಷದಿಂದ ಇದೆ, ಇನ್ನೂ ಕಡಿಮೆ ಆಗ್ತಿಲ್ಲ, ಇನ್ನು ಎಷ್ಟು ಸಮಯ ಇದೆ ಈಗ ಇರ್ಬೋದು ಸರ್? ಸರಿಮ್ಮ, ಹೇಳ್ಕೊಡ್ತೇನೆ ನೋಡಿ. ಇಲ್ಲಿ ಏನಾಗುತ್ತೆ, ನಿಮ್ಮ ಜಾತಕವನ್ನು ನೋಡಿದಾಗ ಈ ಜಾತಕದಲ್ಲಿ ಈ ಗುರು ಏನಿದ್ದಾನಮ್ಮ ಲಗ್ನದಲ್ಲಿ ವಕ್ರಿಯಾಗಿದ್ದಾನೆ. ಆತ ಏನು ಮಾಡ್ತಾನೆ ಅಂದರೆ ಆತನ ಪಕ್ಕದಲ್ಲಿ ಆರನೇ ಮನೆ ಅಧಿಪತಿ ಇದ್ದಾನೆ, ಷಷ್ಠಾಧಿಪತಿ. ಅದಕ್ಕೋಸ್ಕರ ನಿಮಗೆ ಆರೋಗ್ಯದ ವಿಚಾರದಲ್ಲಿ ಯಾವಾಗಲೂ ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಇರುವಂಥದ್ದು. ಇದು ಈ ಒಂದು 43 ರನ್ನಿಂಗ್ ಆಗ್ತಾ ಉಂಟಮ್ಮ, ಇಲ್ಲಿ ತುಂಬ ಜಾಸ್ತಿನೇ ಕ್ರಿಯೇಟ್ ಆಗಿರುವಂಥದ್ದು. ಸೊ ನೀವೇನು ಮಾಡಬೇಕಂದ್ರೆ ನಾನು ಹೇಳಿದ್ರೆ ಆರನೇ ಮನೆ ಅಧಿಪತಿಯ ಎನರ್ಜಿಯನ್ನು ಡೌನ್ ಮಾಡಿದರೆ ಆಯ್ತು. ಆರನೇ ಮನೆ ಅಧಿಪತಿಯ ಒಂದು ಶಕ್ತಿ ಏನುಂಟಮ್ಮ, ಆ ಒಂದು ನೆಗೆಟಿವಿಟಿ ಏನು ಅದನ್ನು ಡೌನ್ ಮಾಡಬೇಕು. ಹೇಗೆ ಮಾಡಬೇಕು? ತೊಗರ್ಬೇಳೆಯಿಂದ ನಿವಾಳಿಸ್ಬೇಕಮ್ಮ. ಓಕೆನಾ? ತೊಗರ್ಬೇಳೆ, ಒಂದು ಹಿಡಿ ತೊಗರ್ಬೇಳೆಯನ್ನು ಹಿಡಿದುಕೊಂಡು, ಒಂದು ಹಿಡಿ ತೊಗರ್ಬೇಳೆಯನ್ನು ಹಿಡಿದುಕೊಂಡು ಇಡೀ ದೇಹಕ್ಕೆ 7 ಸುತ್ತು ನಿವಾಳಿಸಿ ತೆಗೆದು ಒಂದು ಬಟ್ಟಲನ್ನು ಇಟ್ಟು ತೊಗರ್ಬೇಳೆಗೆ ನೀರನ್ನು ಹಾಕಿ ಆ ಬಟ್ಟಲಿಗೆ ಬಿಟ್ಟು ಅದನ್ನು ಪ್ರತಿದಿನ ಹೊರಗೆ ಬಿಸಾಡ್ತಾ ಬರಬೇಕಮ್ಮ. ಇದರ ಮುಖಾಂತರ ಒಳ್ಳೆ ರಿಸಲ್ಟ್ ಪ್ರೊಡ್ಯೂಸ್ ಆಗುತ್ತಮ್ಮ ನಿಮಗೆ. ಓಕೆನಾ? ಸಮಯ ಮಾಡಬೇಕು ಸರ್, ಒಂದು ತಿಂಗಳಂತೂ ಕಂಪಲ್ಸರಿ ಮಾಡಿಮ್ಮ, ನಂತರ ಬೇಕಾದ್ರೆ ಮುಂದುವರಿಸ್ಕೊಂಡು ಹೋಗ್ಬೋದು ಅಂತ ಹೇಳ್ತೇನೆ. ಓಕೆ, ನೋಡಿಮ್ಮ, ನಾನು ಹೇಳೋದಾದ್ರೆ ನಿಮಗೆ ನೀವು ಕೇಳಿಸ್ಕೊಳ್ತಿದ್ದಾರೆ ಹೇಳ್ತೀನಮ್ಮ. ಈ ಜಾತಕದ ಪ್ರಕಾರ ಏನಾಗುತ್ತೆ ಅಂದರೆ ಈಗ ಗುರುದೇಶ ನಡೀತಾ ಉಂಟು. ಓಕೆನಾ? ಗುರುದೇಶ ಎಲ್ಲಿವರೆಗೆ ಇರ್ತದೆ ನಿಮಗೆ? 2029 ಗುರುದೇಶ ಉಂಟಮ್ಮ. ಎಲ್ಲಿವರೆಗೆ ಗುರುದೇಶ ಇರ್ತದೆ ಅಲ್ಲಿವರೆಗೂ ಆರೋಗ್ಯದ ಸಮಸ್ಯೆ ಇರ್ತದಮ್ಮ. ಈ ವರ್ಷ ತುಂಬ ಜಾಸ್ತಿ ನವಂಬರ್ನವರೆಗೆ, ಗೊತ್ತಾಯ್ತಾ? ಈ ವರ್ಷ ಏನುಂಟು ತುಂಬ ಜಾಸ್ತಿ ಇರ್ತದೆ. ಬಟ್ ನಾನು ಹೇಳಿದಂತಹ ಟೆಕ್ನಿಕನ್ನು ಉಪಯೋಗ ಮಾಡಿಕೊಂಡಾಗ ಇದರಲ್ಲಿ ಈ ಸಮಸ್ಯೆ ಏನುಂಟಮ್ಮ ನಿವಾರಣೆ ಆಗುತ್ತೆ. ನೋಡಿ, ಇಲ್ಲಿ ಏನಾಗುತ್ತೆ, ಒಂದು ವಿಷಯ ಹೇಳಿಮ್ಮ, ನಿಮ್ಮ ತಂದೆ ಇದ್ದಾರಾ? ತಂದೆ ಇಲ್ಲ. ಯಾಕಂದ್ರೆ ನಿಮಗೆ ಆ ಒಂದು ಆರೋಗ್ಯ ಸಮಸ್ಯೆ ಏನು ಕಾಡ್ತಾ ಉಂಟಮ್ಮ, ನಿಮ್ಮ ತಂದೆ ಕೂಡ ಆರೋಗ್ಯದ ಸಮಸ್ಯೆ ಕಾಡಿರ್ತದೆ, ಅದಕ್ಕೋಸ್ಕರ ಅವ್ರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ. ಅರ್ಥ ಆಯ್ತಾ? ಗೊತ್ತಾಯ್ತು ನಿಮಗೆ. ಸೊ ಇದು ಒಂದು ಅದು ಇಂಡಿಕೇಷನ್ ಯಾಕೆ ಯಾಕೆ ಹಾಗೆ ಆಯಿತು ಅಲ್ವ, ಅದಕ್ಕೆ ಕೆಲವೆಲ್ಲ ಕಾರಣಗಳಿವೆ ಯಾಕೆ ಹಾಗೆ ಆಯಿತು, ಏನು ಯಾಕೆ ತಂದೆಗೆ ಆ ರೀತಿಯಾಗಿ ವರ್ತನೆ ಆಯಿತು ಅಂತ ಒಂದು ಅದಕ್ಕೆಲ್ಲ ಒಂದು ಕಾರಣಗಳಿರ್ತವೆ. ಬಟ್ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡಲ್ಲ. ಬಟ್ ಇಂಡಿಕೇಷನ್ ಅದೇ, ನಿಮಗೆ ಯಾವಾಗ ಆರೋಗ್ಯದ ಸಮಸ್ಯೆ ಆಗುತ್ತೆ ಆಗ ನಿಮ್ಮ ತಂದೆಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಇಂಡಿಕೇಷನ್. ಅದಕ್ಕೋಸ್ಕರ ನಿಮಗೆ ಲಾಂಗ್ ಪೀರಿಯಡಿಂದ ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಗ್ತೊಂಡು ಅದಕ್ಕೋಸ್ಕರ ನಿಮ್ಮ ತಂದೆಯ ಸುಖವನ್ನು ಪಡೀಲಿಕ್ಕೆ ನಿಮ್ಮಿಂದ ಆಗಿಲ್ಲ ಅಂತ ಅರ್ಥ. ಈಗ ಏನಾಗುತ್ತೆ ಅಂದರೆ ಇದರಲ್ಲಿ ತೊಗರ್ಬೇಳೆಯಿಂದ ನಿವಾಳಿಸಿ ತೆಗೆದಾಗ ಆ ಒಂದು ಮಂಗಳನ ಎನರ್ಜಿ ಏನುಂಟಮ್ಮ ಅದು ಡೌನ್ ಆಗುತ್ತೆ, ನೆಗೆಟಿವಿಟಿ ಪಾಸಿಟಿವ್ಗೆ ಟರ್ನ್ ಆಗುತ್ತೆ, ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತಮ್ಮ. ಸೊ ಇದನ್ನು ಮಾಡ್ಕೊಂಡು ನೋಡಿಮ್ಮ, ಮತ್ತೆ ಒಳ್ಳೆಯದಾಗುತ್ತೆ, ಒಳ್ಳೆಯದಂತೂ ಆಗಿ ಆಗುತ್ತೆ. ಓಕೆನಾ?
ಓಕೆ, ಒಳ್ಳೇದಾಗಲಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳಮ್ಮ. ಗೊತ್ತಾಗದ ಕೋ ರಿಲೇಷನ್ ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅಲ್ವಾ, ಯಾವಾಗ ಯಾವಾಗ ಇವ್ರ ಆರೋಗ್ಯದ ಸಮಸ್ಯೆ, ಆವಾಗವಾಗೆಲ್ಲ ತಂದೆಯ ಆರೋಗ್ಯಕ್ಕೆ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಲ್ವಾ, ಎಲ್ಲಿಂದ ಎಲ್ಲಿಗೆ ಎತ್ತಣಿಂದ ಎತ್ತ ಸಂಬಂಧವಯ್ಯ. ಅದಕ್ಕೆ ಜಾತಕ ನೋಡ್ಲಿಕ್ಕೆ ಗೊತ್ತಿದ್ರೆ ನಿಮಗೆ ಅದನ್ನೆಲ್ಲ ಸರಿ ಮಾಡಲಿಕ್ಕೆ ಸಾಧ್ಯತೆ ಖಂಡಿತ ಉಂಟು. ಓಕೆನಾ? ಇದೇ ಬರುವ ಮೇ ತಿಂಗಳಲ್ಲಿ ಉಡುಪಿಯಲ್ಲಿ ಕ್ಲಾಸ್ ಮಾಡ್ತಾ ಇದ್ದೇನೆ, ಗ್ರ್ಯಾಂಡ್ ಆಗಿ ಕ್ಲಾಸ್ ಮಾಡ್ತಾ ಇದ್ದೀನಿ, ಅದರಲ್ಲಿ ಬೇಸಿಕ್ ಇಂದ ಕಲಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಅದರ ಜೊತೆಗೆ ಅದು ವಿಶೇಷ ರೀತಿಯಲ್ಲಿ ಬೃಹತ್ ಪರಾಶರ ಹೋರಾಶಾಸ್ತ್ರವಾಗಿರ್ತದೆ, ನಿಮಗೆ ನಕ್ಷತ್ರದಿಂದ ಹಿಡಿದೇ ಕಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅದರ ಜೊತೆಗೆ ಪ್ರಿಡಿಕ್ಷನ್ ಹೇಗಪ್ಪ ಮಾಡ್ಬೋದು, ಅದಕ್ಕೆ ಪರಿಭ್ರಮಣ ಪದ್ಧತಿ, ಭೃಗುಚಕ್ರ, ಭೃಗು ನಂದಿನಾಡಿ ಅಥವಾ ಭೃಗುಚಕ್ರ ಮತ್ತು ಪರಿಭ್ರಮಣ ಪದ್ಧತಿ, ಆ ಪರಿಭ್ರಮಣ ಪದ್ಧತಿಯಿಂದ ಪ್ರತಿ ವರ್ಷದ ಪ್ರಿಡಿಕ್ಷನನ್ನು ಯಾವ ರೀತಿ ಮಾಡ್ಬೋದು, ಪ್ರತಿ ವರ್ಷಕ್ಕೆ ಸಂಬಂಧ ಈ ವರ್ಷ ಇಂತಿಂಥ ಘಟನೆಗಳು ಘಟಿಸ್ತವೆ, ಈ ವರ್ಷ ಇಂತಿಂಥ ಘಟನೆಗಳು ಘಟಿಸ್ತವೆ, ನೀವು ಯಾವ ರೀತಿ ಅದನ್ನು ಹೇಳ್ಬೋದು ಅದನ್ನು ಖಂಡಿತ ನಿಮಗೆ ಹೇಳಿಕೊಡ್ತೇನೆ. ಆಸಕ್ತಿ ಉಳ್ಳವರು ನನ್ನ ನಂಬರಿಗೆ ಫೋನ್ ಮಾಡಿ ನಿಮ್ಮ ಸೀಟನ್ನು ಬುಕ್ ಮಾಡಿಕೊಳ್ಳಿ ಅಂತ ಹೇಳ್ತೇನೆ. ತುಂಬ ಚೆನ್ನಾಗಿ ವರ್ಕ್ ಆಗುವಂಥದ್ದು ನೋಡಿ, ನಿಮಗೆ ಎಲ್ಲಿಯೂ ಕೂಡ ಕಲೀಲಿಕ್ಕೆ ಸಿಗದೇ ಇರುವಂಥದ್ದನ್ನು ನಾನು ಕಲಿಸ್ಕೊಡ್ತೇನೆ. ಅದು ಕೂಡ ನಮ್ಮ ಪ್ರಾಚೀನ ಹೋರಾಶಾಸ್ತ್ರ ವಿಶೇಷ ರೀತಿಯಲ್ಲಿ ವರ್ಕ್ ಆಗುವಂಥದ್ದು, ಅದರ ಜೊತೆಗೆ ಪರಾಶರ ಶಾಸ್ತ್ರ ಏನು ನೋಡಿ ಅದು ಎಲ್ಲ ರೀತಿಯಲ್ಲಿ ಕೂಡ ವಿಶೇಷ ರೀತಿಯಲ್ಲಿ ವರ್ಕ್ ಆಗುವಂಥದ್ದು. ಅದಕ್ಕೋಸ್ಕರ ಅದನ್ನು ಕಲೀಲಿಕ್ಕೆ ಯಾರಿಗೆಲ್ಲ ಆಸಕ್ತಿ ಇದೆ ಬನ್ನಿ ಅಂತ ಹೇಳ್ತೇನೆ. ನೀವು ಕೂಡ ಪ್ರೆಡಿಕ್ಟರ್ ಆಗ್ಬೋದು, ನೀವು ಕೂಡ ಪ್ರೆಡಿಕ್ಷನ್ ಮಾಡ್ಬೋದು. ತುಂಬ 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 ಈಸಿ, ನಾನು ಹೇಳಿಕೊಟ್ಟಂಥ ರೀತಿಯಲ್ಲಿ ನೀವನ್ನು ಕಲಿತಾ ಹೋದರೆ ಮತ್ತಷ್ಟು ಈಸಿ ಅಂತೂ ಖಂಡಿತ ಆಗಿ ಆಗುತ್ತೆ. ಓಕೆನಾ? ಈಗ ಈ ಕರ್ಕಟಕ ಲಗ್ನದವರ ಮನೆ ಹೇಗೆ ಬರ್ತದೆ ಹೇಳಬೇಕಂತ ಆಸೆ ಇದೆ, ಬಟ್ ಸಮಯ ಮೀರ್ತಾಂಡು ಏನು ಮಾಡೋಕ್ಕಾಗಲ್ಲ. ಆದಿತ್ಯವಾದ ದಿವಸ ಮನೆಯಲ್ಲಿರ್ತೇನೆ, ಜಾತಕವನ್ನು ತಂದು ತೋರಿಸ್ಬೋದು ಅಂತ ಹೇಳ್ತೇನೆ. ಸಮಯ ಮೀರ್ತಾ ಇರೋದರಿಂದ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿದ್ದೇನೆ. ವೀಕ್ಷಕರೇನೇನದು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ, ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲ್ಲಾಂ, ನಮಸ್ತೆ.